ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ನಾರಾಯಣ. ಇಲ್ಲಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಹೇಳುತ್ತಾ ಇದ್ದಾರೆ. ಅದು ಒಂದನ್ನು ಅಧ್ಯಾರೋಪ ಮಾಡಿ ಇನ್ನೊಂದನ್ನು ತೆಗೆಯುವುದು. ಇದಕ್ಕೆ ಒಳ್ಳೆಯ ಉದಾಹರಣೆ ಪಂಚಕೋಶಗಳೇ. ಪಂಚಕೋಶಗಳನ್ನು ಹೇಳುವುದೇ ಇದಕ್ಕೆ ಒಳ್ಳೆಯ ಉದಾಹರಣೆ. ಅದನ್ನೇ ಸ್ವಲ್ಪ ಬಿಡಿಸಿ ಹೇಳೋಣ ನೋಡಿ. ಮೊದಲು ಅನ್ನಮಯ ಕೋಶ ಅಂದರೆ, ಅನ್ನಮಯ ಕೋಶ ಅಂದರೆ ನಮ್ಮ ಒಬ್ಬ ವ್ಯಕ್ತಿ ಶರೀರವೇ ಅಲ್ಲ. ನಾವು ಈ ಜನ್ಮದಲ್ಲೇ ಅಲ್ಲ, ಹಿಂದಿನ ಜನ್ಮದಲ್ಲಿ ದೇಹ ಪಡ್ಕೊಂಡಿದ್ದೇವೆ ಅಲ್ಲವೇ. ಇಲ್ಲಿ ಒಂದು ದೇಹವನ್ನು ಆತ್ಮ ಎಂದು ಹೇಳುತ್ತಾ ಇಲ್ಲ. ಏಕೆಂದರೆ ಈ ದೇಹ ಬಿಟ್ಟರೆ ಈ ದೇಹವು ನಾನಲ್ಲ, ಹಿಂದಿನ ಜನ್ಮದ ದೇಹ. ಈ ದೇಹವು ನಾನಲ್ಲ ಎಂದು ಬಿಟ್ಟರೆ ಮುಂದಿನ ಜನ್ಮದ ದೇಹ. ಜೀವ ಅನಾದಿ, ಜೀವ ಅನಾದಿ, ಅವನಿಗೆ ಜನ್ಮವೇ ಇಲ್ಲ. ದೇಹವನ್ನು ಧರಿಸುತ್ತಾನೆ ಬಿಡುತ್ತಾನೆ, ಧರಿಸುತ್ತಾನೆ ಬಿಡುತ್ತಾನೆ ಅಷ್ಟೇ ಹೊರತು ಜೀವ ಜೀವನಾಗಿ ಮೂಲತಃ ಹುಟ್ಟುವುದಿಲ್ಲ. ಅವರು ಏಕೆ ಅಂದರೆ ಅವರು ಎಂದಿಗೂ ಇರುತ್ತಾನೆ. ಜೀವನ ನಿಜವಾದ ಸ್ವರೂಪ ಪರಮಾತ್ಮವೇ. ನಿಮಗೆ ಕೇಳಿಸ್ತಾ ಇದೆಯಾ? ಹಾಂ. ಜೀವನ ನಿಜವಾದ ಸ್ವರೂಪ ಆತ್ಮೆ. ಆದ್ದರಿಂದ ತನ್ನ ನಿಜಸ್ವರೂಪದಲ್ಲಿ ಎಂದಿಗೂ ಇರುತ್ತಾನೆ. ಮತ್ತು ಜನ್ಮ ಎಂದು ಹೇಳ್ತೀವಿ, ಇದೇನು ಅಂದರೆ ಆಯಾ ಜನ್ಮ, ಆಯಾ ಸ್ಥೂಲ ಶರೀರವನ್ನು ಧರಿಸುವುದರಿಂದ ಆಗುವ ಜನ್ಮ ಅಷ್ಟೆ. ಇಲ್ಲಿ ನೋಡಿ, ಜೀವನಿಗೆ, ಜೀವ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಮನುಷ್ಯ ಅಲ್ಲ, ಆ ಒಳಗಿನ ಜೀವ, ದೇಹವನ್ನು ಅಭಿಮಾನ ಪಡುತ್ತಾ ಇರುವ ಆ ಚೈತನ್ಯ ರೂಪ ಜೀವ ತನ್ನ ಇಡೀ ಜೀವನದಲ್ಲಿ, ಇಡೀ ಜೀವನ ಅಂದರೆ ಅನಾದಿ ಅನಂತ, ಅವರಿಗೆ ಹಿಂದೆ ಎಷ್ಟು ಜನ್ಮಗಳಿವೆಯೋ ಗೊತ್ತಿಲ್ಲ, ಮುಂದೆ ಎಷ್ಟು ಜನ್ಮಗಳಾಗ್ತವೋ ಗೊತ್ತಿಲ್ಲ, ಅಂದರೆ ಅನಂತ ಜನ್ಮಗಳು, ಅಸಂಖ್ಯಾತ ಜನ್ಮಗಳು. ಹಿಂದಿನ ಅಸಂಖ್ಯಾತ ಜನ್ಮಗಳು ಅಜ್ಞಾನೇ ಆಗಿದ್ದರೆ, ಜ್ಞಾನವಾಗದಿದ್ದರೆ ಮುಂದಿನ ಅಸಂಖ್ಯಾತ ಜನ್ಮಗಳು ಅಲ್ಲ, ಹಿಂದಿನ ಅಸಂಖ್ಯಾತ ಜನ್ಮಗಳು, ಮುಂದಿನ ಅಸಂಖ್ಯಾತ ಜನ್ಮಗಳಲ್ಲಿ ಈ ಎಲ್ಲ ಜನ್ಮಗಳನ್ನು ಪಡ್ಕೊಂಡುವ ಜೀವ. ಈಗ ಹೇಳಿ, ಜೀವನ ಶರೀರ ಎಷ್ಟಿವೆ? ಇಡೀ ಬ್ರಹ್ಮಾಂಡ ಆಗಿಬಿಟ್ಟಿತ್ತಲ್ಲ. ಅಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲ ಪ್ರಾಣಿಗಳಂದರೆ ಸಣ್ಣ ಹುಳದಿಂದ ಶುರುವಾಗಿ ನಾವು ಮರಗಿಡಗಳು, ಮರಗಿಡಗಳಲ್ಲಿಯೂ ಎಷ್ಟು ಮರಗಳನ್ನು ಪಡ್ಕೊಂಡಿದ್ದೀವೋ, ಒಂದಲ್ಲ ನೂರಾರು ಮರಗಳು, ನೂರಾರು ಗಿಡಗಳು, ಸಾವಿರಾರು. ಆ ಎಲ್ಲ ಗಿಡಗಳನ್ನೆಲ್ಲ ಜೀವನ ಶರೀರವೇ. ಅದೆಲ್ಲ ಆ ಶರೀರಗಳನ್ನೆಲ್ಲ ಸೇರಿಸಿದ್ದರೆ ಏನಾಗ್ತಾನೆ? ಈ ಜೀವ ವಿಶ್ವರೂಪನೇ ಆಗಿಬಿಡ್ತಾನೆ ಅಲ್ಲವೇ. ವಿಶ್ವರೂಪನೆ ಅಂದರೆ ನಾವು ಒಂದೊಂದು ಒಂದೊಂದು ಶರೀರವನ್ನು ಪಡ್ಕೊಳ್ತಾ ಇದ್ದೀವಿ, ಅದರಿಂದ ನಾವು ಒಂದೊಂದೇ ನೋಡ್ತಾ ಇದ್ದೀವಿ, ಒಂದೊಂದಲ್ಲ. ನೀವು ಜೀವನಾಗಿ ಪಡೆಯತಕ್ಕ ಪಡ್ಕೊಂಡಿರುವ ಎಲ್ಲ ಶರೀರಗಳನ್ನು ನೋಡಿ, ಸರ್ವ ಶರೀರಗಳು, ಸ್ಥೂಲ ಶರೀರಗಳನ್ನು, ಸ್ಥೂಲ ಶರೀರಗಳನ್ನು ಎಲ್ಲವನ್ನು ಸೇರಿಸಿರುವಂಥ ಅನಂತ ಶರೀರ ರೂಪ. ಆದ್ದರಿಂದ ಈ ಶರೀರದಲ್ಲೇ ನೋಡಿ, ನಾನು ಅಂದರೆ ಯಾವ ನಾನು? ನಾನು ಹಿಂದೆ ಸಣ್ಣ ಮಗುವಾಗಿರುವಾಗ ಒಂದು ಬಗೆ ಇದ್ದೆ. ಏನು? ಒಂದು ವರ್ಷ ಮಗು. ಎರಡು ವರ್ಷಕ್ಕೆ ಹಾಗೆ ಇದ್ದೀನ? ಮೂರು ವರ್ಷಕ್ಕೆ ಹಾಗೆ ಇದ್ದೀನ? ಐದು, ಹತ್ತು ವರ್ಷ, ಹದಿನೈದು, ಇಪ್ಪತ್ತು, ಇಪ್ಪತ್ತೈದು, ಇನ್ನು ಮೂವತ್ತು, ನಲವತ್ತು. ಅಂದರೆ ಆಯಾ ಎರಡೆರಡು ವರ್ಷ, ಐದೈದು ವರ್ಷಕ್ಕೆ ಬದಲಾಯಿಸ್ತಾ ಇದ್ದಾನೆ. ಈ ಬದಲಾವಣೆಗಳನ್ನೆಲ್ಲ ಸೇರಿಸಿಕೊಂಡು ಈ ಒಟ್ಟು ಮನುಷ್ಯನನ್ನು ಆ ಸಣ್ಣ ಮಗುವಿನಿಂದ ಪೂರ್ತಿ ಮುದುಕನಾಗುವವರೆಗೂ ಇರುವ ಪೂರ್ತಿ ಶರೀರವನ್ನು ಸೇರಿಸೇ ನಾನು ಎಂದು ಹೇಳ್ತಾನೆ ಅಲ್ಲವೇ. ನಾನು ಅಂದರೆ ಇಷ್ಟು ಶರೀರದ ಆಕಾರಗಳು ಬದಲಾಯಿಸ್ತಾ ಇವೆ, ಇವರಲ್ಲಿ ಯಾವ ಹಂತದ ನೀನು? ಅದು ನಾನೇ, ಎಲ್ಲ ಹಂತಗಳು ನಾನೇ.
ಶರೀರದ ಎಲ್ಲ ಹಂತಗಳು ನಾನೇ. ಹಾಗೆ ಜೀವನ ಜೀವನಾಗಿದ್ದುಕೊಂಡು ಎಷ್ಟು ಲೋಕಗಳಲ್ಲಿ ತಿರುಗುತ್ತೀನೋ, ನರಕ ತಿರುಗುತ್ತೇನೆ, ಮನುಷ್ಯಲೋಕ, ಪ್ರಾಣಿಲೋಕ, ಇನ್ನು ಪಿತೃಲೋಕ, ಸ್ವರ್ಗಲೋಕ, ಬ್ರಹ್ಮಲೋಕ, ಎಲ್ಲ ಲೋಕಗಳಲ್ಲಿ ಎಲ್ಲ ಶರೀರಗಳಲ್ಲಿ ಅಂದರೆ ಆ ಬ್ರಹ್ಮ ಸ್ತಂಭ ಪರ್ಯಂತ ನಾವು ಹೇಳ್ತೀವಿ ನೋಡಿ ಶಾಸ್ತ್ರದಲ್ಲಿ. ಸ್ತಂಭ ಅಂದರೆ ಮರಗಿಡಗಳು ಎಂದರ್ಥ. ಆ ಬ್ರಹ್ಮ ಸ್ತಂಭ ಪರ್ಯಂತ ಬ್ರಹ್ಮ ಗಿಡಗಳಿಂದ ಸಮಷ್ಟಿ ವಿಶ್ವರೂಪವರೆಗೂ. ಬ್ರಹ್ಮ ಅಂದರೆ ಯಾರು? ವಿಶ್ವರೂಪ. ವಿಶ್ವರೂಪವೇ ಬ್ರಹ್ಮ. ಬ್ರಹ್ಮ ಇಲ್ಲೇ ಇದ್ದಾನೆ, ಗಿಡಗಳು ಇಲ್ಲೇ ಇವೆ, ಎಲ್ಲವೂ ಇಲ್ಲೇ ಇದೆ. ಬ್ರಹ್ಮ ಅಂದರೆ ವಿಶ್ವರೂಪ ಎಲ್ಲ, ಸೂರ್ಯ, ಚಂದ್ರ, ನಕ್ಷತ್ರ, ಇವೆಲ್ಲವೂ ಅವನ ಶರೀರವೇ. ಈ ಬೆಟ್ಟಗಳು, ನದಿಗಳು, ಈ ಪೃಥ್ವಿ, ಆಕಾಶ, ಸೂರ್ಯ, ಚಂದ್ರಾದಿಗಳು, ಗ್ರಹಗಳು, ಇದೆಲ್ಲ ವಿಶ್ವರೂಪನ ಶರೀರವೇ, ನಮ್ಮದು ಶರೀರವೇ. ಹಾಗೆ ಜೀವ ದೇವತಾ ಶರೀರ, ಋಷಿ ಶರೀರ, ಮನುಷ್ಯ ಶರೀರ, ಪಿತೃಶರೀರ, ಪ್ರಾಣಿಗಳ ಶರೀರ, ಅನೇಕ ಶರೀರಗಳಲ್ಲಿ ತಿರುಗುತ್ತಾ ತಿರುಗುವುದಂದ್ರೇನು ತಾದಾತ್ಮ್ಯ. ತಿರುಗುವುದಂದ್ರೆ ಎಲ್ಲಿ ಹೋಗೋದಿಲ್ಲ, ಬರುವುದಿಲ್ಲ. ಇದು ನನ್ನದು ಒಂದು ಅಭಿಮಾನ ಪಡುವುದಷ್ಟೇ. ಇದು ನನ್ನದು ಒಂದು ಅಭಿಮಾನ ಪಡುತ್ತಾನೆ. ಜೀವ ಎಲ್ಲಿರುತ್ತಾನೆ, ಎಲ್ಲಿ ಅನ್ನೊಂದು ಜಾಗನ ಅಭಿಮಾನವೇ ಅಷ್ಟೇ. ಈ ಲೋಕದಿಂದ ಆ ಲೋಕ, ಆ ಲೋಕದಿಂದ ಈ ಲೋಕ ಅಂದರೆ ಅಭಿಮಾನವೇ. ಅಭಿಮಾನ ಬಿಟ್ಟು ಜೀವನಿಗೆ, ಜೀವ ಅಂದರೆ ಚೈತನ್ಯ ಆತ್ಮ, ಚೈತನ್ಯ ಆತ್ಮಕ್ಕೆ ಒಂದು ಜಾಗ ಇಲ್ಲ. ದೇಹಕ್ಕೆ ಜಾಗ, ದೇಹ ಈ ದೇಹ ಬಿಟ್ಟರೆ ಇನ್ನೊಂದು ಕಡೆ ಅಂದ್ರೇನು? ಈ ದೇಹ ಇಲ್ಲಿರುತ್ತದೆ, ಆ ದೇಹ ಅಲ್ಲಿರುತ್ತದೆ ಅಷ್ಟೇ. ಆತ್ಮ ಇದನ್ನು ಬಿಟ್ಟು ಅದು ನನ್ನದು, ಅದನ್ನು ಬಿಟ್ಟು ಇದು ನನ್ನದು. ಉದಾಹರಣೆ ಹೇಳ್ತೀನಿ ನೋಡಿ. ಈ ಊರಿನಲ್ಲಿ ಕೂತಿರ್ತಾನೆ ಒಂದು, ಅಲ್ಲಿರುವ ಲ್ಯಾಂಡು ಭೂಮಿ ಕೊಂಡುಕೊಳ್ತಾನೆ. ಹೊಳೆನರಸಪುರದಲ್ಲಿ ಇಷ್ಟು 2 ಎಕರೆ ಭೂಮಿ ಕೊಂಡುಕೊಂಡೆ ಅಂತ ಹೇಳ್ತಾನೆ. ಮತ್ತೆ ನನಗೆ ಇನ್ನೊಂದು ಬೇಕು ಅಂದರೆ ಅಲ್ಲಿ ಹಾಸನ್ನಲ್ಲಿ ಇನ್ನೊಂದು ಕೊಂಡುಕೊಳ್ತಾನೆ. ಮತ್ತೇನು ಹೇಳ್ತಾನೆ, ಇದು ಬೇಡ ಇನ್ನು ಇಲ್ಲಿ ಮಾರಿ ಅದು ಹೊಳ್ತಾನೆ. ಅಂದರೆ ತಾನು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾನೆ ಅಂದರೆ ಏನಾಗ್ತದೆ? ಇದು ನನ್ನದು ಎಂದು ವಸ್ತುಗಳು ಬದಲಾಯಿಸ್ತವೆ ಹೊರತು ಈ ನಾನು, ಅಭಿಮಾನ ಪಡುವ ನಾನು ಅಲ್ಲೇ ಇರ್ತೀನಿ. ಅಭಿಮಾನ ಪಡುವವನು ನಾನೇ. ಯಾವುದನ್ನು ಅಭಿಮಾನ ಪಡ್ತೀನೋ ಅದನ್ನು ಬದಲಾಯಿಸ್ತೀನಿ. ಓ, ಈ ಭೂಮಿ ನನ್ನದು ಎಂದು ಹೇಳ್ತಾನೆ. ನಂತರ ಕೆಲವು ಇದು ಚೆನ್ನಾಗಿಲ್ಲ, ನನಗೆ ಇಲ್ಲಿ ಹೊಂದುತ್ತಾ ಇಲ್ಲ, ಅಲ್ಲಿ ತೊಗೊಳ್ತೀನಿ ಎಂದು ಇದು ಮಾರಿ ಅಲ್ಲಿ ತೊಗೊಳ್ತಾನೆ. ಮತ್ತು ಅದು ಮಾರಿ ಬೆಂಗಳೂರಿನಲ್ಲಿ ತೊಗೊಳ್ತಾನೆ, ಅದು ಮಾರಿ ಇನ್ನೊಂದು ಕಡೆ ತೊಗೊಳ್ತಾನೆ. ಅಂದರೆ ಇದು ನನ್ನದು ಎಂದು ಅಭಿಮಾನ ಪಡುವವನು ಇಲ್ಲೇ ಇರುತ್ತಾನೆ. ಅಭಿಮಾನ ಪಡುವ ವಸ್ತುಗಳು ಬದಲಾಯಿಸ್ತಾ ಇರುತ್ತೆ. ಆದ್ದರಿಂದ ಈ ಶರೀರ ನನ್ನದು ಹೇಳ್ತಾನೆ, ಮತ್ತು ಇನ್ನೊಂದು ನನ್ನದು ಹೇಳ್ತಾನೆ, ಇನ್ನೊಂದು ನನ್ನದು ಹೇಳ್ತಾನೆ. ಇಲ್ಲಿಂದ ಸ್ವರ್ಗಕ್ಕೆ ಹೋಗುವುದು ಅಂದರೆ ಹೋಗುವುದೇನು? ಹೋಗುವುದೇನಿಲ್ಲ. ಈ ದೇಹ ಅಭಿಮಾನ ಬಿಟ್ಟು ಆ ದೇಹ ಪಟ್ಕೊಳ್ತಾನೆ ಅಷ್ಟೇ. ಇಲ್ಲೇ ಕೂತ್ಕೊಂಡು ಅಮೆರಿಕಾ ನಮ್ಮದು ಎಂದು ಹೇಳ್ತಾನೆ ಅಷ್ಟೇ. ಬರೀ ತಾನು ಎಲ್ಲಿರುತ್ತಾನೆ, ಎಲ್ಲಿ ಎಂಬುದಿಲ್ಲ. ಎಲ್ಲಿ ಎಂಬುದು ಸ್ಥೂಲ ದೇಹಕ್ಕಿದೆ. ದೇಶಕಾಲಗಳು ಸ್ಥೂಲ ದೇಹಕ್ಕಿವೆ. ಸ್ಥೂಲ ದೇಹಕ್ಕೆ ಸ್ಥೂಲ ಪ್ರಪಂಚದ ದೇಶಕಾಲಗಳು ಇಲ್ಲಿರುತ್ತವೆ. ಜೀವರ್ ನೋಡಿ, ಇಲ್ಲಿ ಶರೀರ ಬಿಟ್ಟು ಅಮೆರಿಕಾದಲ್ಲಿ ಹುಟ್ಟಿದ, ಅಮೆರಿಕಾದಲ್ಲಿ ಬಿಟ್ಟು ಶರೀರ ಬಿಟ್ಟು ಇಲ್ಲಿಗೆ ಹುಟ್ಟಿದ. ಅಂದರೆ ಶರೀರ ಬಿಟ್ಟಿರುವ ಜೀವ, ಜೀವನಿಗೆ ಭಾರತ ದೇಶ, ಅಮೆರಿಕಾ, ಎರಡರಲ್ಲಿ ಯಾವುದು ಹತ್ತಿರ, ಯಾವುದು ದೂರ? ಹತ್ತಿರ ದೂರ ಏನಿಲ್ಲ, ಎಲ್ಲವೂ ಒಂದೇ, ಎಲ್ಲವೂ ಎದುರಾಗೇ ಇರುತ್ತವೆ. ಸೂಕ್ಷ್ಮ ಶರೀರ ಅಂದರೆ ಸೂಕ್ಷ್ಮ ಶರೀರದಲ್ಲಿರುವ ಜೀವ ಈ ಸ್ಥೂಲ ಶರೀರ ಬಿಟ್ಟರೆ, ನಾನು ಭಾರತ ದೇಶದಲ್ಲಿದ್ದೀನ, ಅಮೆರಿಕಾದಲ್ಲಿದ್ದೀನ, ಇದೇ ಶರೀರ ಬಿಟ್ಟು ಇಲ್ಲಿರುತ್ತಾನೆ ಮೇಲೆ ಎಂದು ಹೇಳ್ತಾರೆ. ಮೇಲೆ ಅಂದರೆ ಸುಮ್ಮನೆ ನಮಗೆ ಅರ್ಥವಾಗುವುದಕ್ಕೆ, ಮೇಲೆ ಇಲ್ಲ, ಕೆಳಗೆ ಇಲ್ಲ. ಏಕೆಂದರೆ ಅದು ಸೂಕ್ಷ್ಮ ಶರೀರ ಬೇರೆ ಹಂತ, ಆ ಹಂತನೇ ಬೇರೆ. ಅದು ಮೇಲೆ ಕೆಳಗೆ ಹೇಳೋಕ್ಕಾಗಲ್ಲ. ನಮಗೆ ಅರ್ಥವಾಗಲ್ಲ ಎಂದು ಮೇಲೆ ಎಂದು ಹೇಳಿದ್ದೇವೆ ಹೊರತು ಮೇಲೆ ಕೆಳಗೆ ಏನಿಲ್ಲ. ಈ ಮೇಲೆ ಕೆಳಗೆ ಸ್ಥೂಲ ಶರೀರದ ದೇಶಕಾಲಗಳೇ. ಅದು ಸ್ಥೂಲ ಶರೀರದ ದೇಶಕಾಲಗಳು ಆತ್ಮಕ್ಕೆ ಹೊಂದಲ್ಲ. ಆತ್ಮ ಅಂದರೆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದಲ್ಲಿರುವ ಆತ್ಮಗೆ ಈ ಸ್ಥೂಲ ಬಿಟ್ಟರೆ ಅಮೆರಿಕಾ, ಭಾರತ ದೇಶ ಎರಡರಲ್ಲಿ ಯಾವತ್ತು ದೂರ? ಅವರು ಸ್ಥೂಲ ಶರೀರ ಬಿಟ್ಟಲೇ ಭಾರತ ದೇಶದಲ್ಲಿಲ್ಲ, ಅಮೆರಿಕಾದಲ್ಲಿಲ್ಲ, ಎಲ್ಲಿಯೂ ಇಲ್ಲ, ಎಲ್ಲ ಕಡೆ ಒಂದೇ. ಅಂದರೆ ಯಾವುದು ಬೇಕೆನಿಸುತ್ತದೋ ತಕ್ಷಣ ಅಭಿಮಾನ ಪಟ್ಕೊಳ್ಳುವುದೇ ಅಷ್ಟೆ. ಅಭಿಮಾನ ಪಟ್ಕೊಂಡ್ರೆ ಅಮೆರಿಕಾ ಆಗಿಬಿಟ್ಟ. ಭಾರತ ದೇಶ ಅಭಿಮಾನ ಪಟ್ಕೊಂಡು ಅಭಿಮಾನದಿಂದಲೇ ಹೊರತು ವಸ್ತುಗಳು ದೂರವಿಲ್ಲ, ಅಭಿಮಾನವೇ ಅಷ್ಟೆ. ಇಲ್ಲೇ ನೋಡಿ ಅನೇಕ ಚಾಪೆಗಳು, ಕುರ್ಚಿಗಳಿವೆ. ಇದಲ್ಲ ಅಂದರೆ ಆಯಿತು, ಇದು ಇಚ್ಕೊಳ್ತಾನೆ. ಅಲ್ಲಲ್ಲ, ಇದು ತೊಗೊಳ್ಳಬೇಡ, ಆಯಿತು, ಅದು ನನ್ನದು ಹೇಳ್ತಾನೆ ಅಷ್ಟೇ. ಇಲ್ಲೇ ಇದ್ದು ಅದು ಇದು ಅಷ್ಟೇ. ಮನಸ್ಸಿನ ಭಾವನೆಯಲ್ಲಿ ಅದು ಇದು ಅಷ್ಟೇ. ಅದು ನನ್ನದು ಅಂದರೆ ಆಯಿತು, ಇದು ನನ್ನದಲ್ಲ ಅಂದರೆ ಆಯಿತು ಅಷ್ಟೇ. ಆದ್ದರಿಂದ ಬಾಹ್ಯ ವಸ್ತುಗಳಲ್ಲೇ ಭೇದವೇ ಹೊರತು ಒಳಗಿನ ಆತ್ಮಕ್ಕೆ ಅಲ್ಲಿ ಇಲ್ಲಿ ಎಂಬುದು ವ್ಯತ್ಯಾಸವಿಲ್ಲ, ಎಲ್ಲ ಒಂದೇ ಆಗಿದ್ದಾನೆ. ನಿಜವಾಗಿ ಸೂಕ್ಷ್ಮ ಶರೀರವಿರುವುದರಿಂದ ಅಷ್ಟಾದರೂ ವ್ಯತ್ಯಾಸ.
ಸ್ಥೂಲ ಶರೀರದಲ್ಲಿ ಇಲ್ಲಿಂದ ಅಲ್ಲಿಗೆ ನಾನು ನಡ್ಕೊಂಡು ಇಲ್ಲಿಂದ ನಡ್ಕೊಂಡು ವಾಹನದಲ್ಲಿ ಹಾಸನಕ್ಕೂ ಹೋಗಬೇಕು, ಅಲ್ಲಿಂದ ಬೆಂಗಳೂರಿಗೂ ಹೋಗಬೇಕು. ಸೂಕ್ಷ್ಮ ಶರೀರದಿಂದ ಇಲ್ಲಿ ಹಾಸನ ಬೆಂಗಳೂರು, ಹೊಳೆನರಸೀಪುರ ಹಾಸನ ಬೆಂಗಳೂರು, ಮೂರರಲ್ಲಿ ಯಾವುದು ಹತ್ತಿರ ಯಾವುದು ದೂರ? ಮನಸ್ಸಿನ ವೃತ್ತಿ ವ್ಯತ್ಯಾಸ ಅಷ್ಟೇ. ಹೊಳೆನರಸೀಪುರ ಬಂದುಬಿಟ್ಟಿತು, ಇನ್ನೊಂದು ವೃತ್ತಿ ಬದಲಾಯಿಸಿತು, ಅದೇ ಹಾಸನ ಆಗಿಬಿಟ್ಟಿತು. ಮತ್ತೆ ವೃತ್ತಿ, ಮನಸ್ಸಿನ ವೃತ್ತಿ ಬದಲಾಯಿಸಿತ, ಅದೇ ಬೆಂಗಳೂರಾಯಿತು. ಅಂದರೆ ಬೆಂಗಳೂರಿಗೆ ಹಾಸನಕ್ಕೆ ಹೊಳೆನರಸೀಪುರಕ್ಕೆ ಸೂಕ್ಷ್ಮ ಶರೀರ ದೃಷ್ಟ್ಯ, ಸೂಕ್ಷ್ಮ ಶರೀರ ಮಟ್ಟದಲ್ಲಿ ಎಷ್ಟು ದೂರ? ಸೂಕ್ಷ್ಮ ಶರೀರ ಮಟ್ಟದಲ್ಲಿ ಹೊಳೆನರಸೀಪುರದಿಂದ ಹಳೆ ಹಾಸನ ಎಷ್ಟು ದೂರ? ವೃತ್ತಿ ಚೇಂಜ್ ಆಗಿಬಿಟ್ಟರೆ ಅಷ್ಟು. ಈ ವೃತ್ತಿ ಇಲ್ಲಿ ಚೇಂಜ್ ಆಯಿತು, ಆ ವೃತ್ತಿ ಇನ್ನೊಂದು ಚೇಂಜ್ ಆಯಿತು ಅಷ್ಟೇ. ನೀರನ್ನು ಲೋಟದಲ್ಲಿ ಹಾಕಿದ್ದರೆ ಬದಲಾಯಿಸ್ತದೆ ನೋಡಿ ಆಕಾರ ಅಷ್ಟೇ. ಆಕಾರ ಬದಲಾಯಿಸು ಇನ್ನೊಂದು ಊರು, ಆಕಾರ ಬದಲಾಯಿಸ್ತು ಇನ್ನೊಂದು ಊರು, ಆಕಾರ ಬದಲಾಯಿಸಿ ಇನ್ನೊಂದು ಊರು ಅಷ್ಟೇ. ಊರಂದ್ರೇನು? ಚೇಂಜಿಂಗ್ ಎ ಥಾಟ್, ಯೋಚನೆ ಬದಲಾಯಿಸುವುದಷ್ಟೇ, ಅದೇ ಊರು. ಸ್ಥೂಲ ಶರೀರಕ್ಕೆ ನಿಜವಾಗಿ ಇಲ್ಲಿಂದ ಅಲ್ಲಿಗೆ ನಡ್ಕೊಳ್ಳಬೇಕು, ಏಕೆಂದರೆ ಸ್ಥೂಲ ಶರೀರಕ್ಕೆ ಆಕಾರ ಇದೆ. ಆಕಾರವಿರುವುದರಿಂದ ಒಂದು ಸ್ಥಾನಕ್ಕೆ, ಒಂದು ಸ್ಥಳಕ್ಕೆ ಕಟ್ಟು ಬಿದ್ದಿರುತ್ತದೆ. ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಂದರೆ ತುಂಬ ಪ್ರಯಾಣ ಬೇಕು, ಕಷ್ಟಪಡಬೇಕು, ನಡೆಯಬೇಕು, ಪ್ರಯತ್ನ ಬೇಕಾಗ್ತದೆ. ಸೂಕ್ಷ್ಮ ಶರೀರ ಹಂತದಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾದರೆ, ನೀವು ಎಚ್ಚರದಿಂದ ಕನಸಿಗೆ ಹೋಗಬೇಕಾದರೆ ಎಷ್ಟು ಕಿಲೋಮೀಟರ್ ನಡೆಯುತ್ತೀರಿ? ಎಚ್ಚರ ಇದೆ, ಮಲ್ಕೊಂಡೆ, ನಾನು ಕನಸಿನ ಅವಸ್ಥೆಗೆ ಹೋಗ್ತೀನಿ. ಎಚ್ಚರದಿಂದ ಕನಸು ಅಂದರೆ ಎಷ್ಟು ಎಷ್ಟು ಕಿಲೋಮೀಟರ್ ಇದೆ? ಕಿಲೋಮೀಟರ್ ಅಲ್ಲ, ಸೆಂಟಿಮೀಟರೂ ಇಲ್ಲ. ಕಿಲೋಮೀಟ್ರ್ ಇದೆಯಾ ಸೆಂಟಿಮೀಟ್ರ್ ಇದೆಯಾ? ಏನೂ ಇಲ್ಲ, ದೂರವೇ ಇಲ್ಲ. ಮತ್ತು ಏನು ಅಂದರೆ ಯೋಚನೆ ಅಷ್ಟೇ. ಒಂದು ಯೋಚನೆ ಇನ್ನೊಂದು ಯೋಚನೆ ಬದಲಾಯಿಸಿದೆ ಅಷ್ಟೇ. ನೀವು ಅಲ್ಲೇ ಇದ್ದೀರಿ, ಯೋಚನೆ ಬದಲಾಯಿಸಿದೆ, ಎಚ್ಚರಕ್ಕೆ ಬಂದು ಯೋಚನೆ ಬದಲಾಯಿಸಿದೆ ಅಷ್ಟೇ. ಥಾಟ್ ಚೇಂಜ್ ಆಫ್ ಎ ಥಾಟ್, ಅವಸ್ಥಾ ಚೇಂಜ್ ಅಷ್ಟೇ, ಅಲ್ಲಿ ಏನಿಲ್ಲ. ಒಂದು ಥಾಟ್ ಇನ್ನೊಂದು ಥಾಟ್ ಅಷ್ಟೇ. ಸ್ಥೂಲ ಶರೀರದ ಮಟ್ಟದಲ್ಲಿ ನಿಜವಾಗಿ ದೂರಗಳು. ನಾವು ಸ್ಥೂಲಕ್ಕೆ ಸಿಕ್ಕಾಕ್ಕೊಂಡು ಪ್ರಪಂಚವೆಲ್ಲ ಸ್ಥೂಲದಿಂದಲೇ ನೋಡ್ತೀವಿ. ಈ ಸ್ಥೂಲ ಬಿಡಿಸುವುದೇ ಅನ್ನಮಯ ಕೋಶ ಬಿಡಿಸುವುದು. ಅನ್ನಮಯ ಕೋಶ ಬಿಟ್ಟು ಒಳಗಿನ ಕೋಶಕ್ಕೆ ಬರಬೇಕಂದರೆ ಇದು, ಈ ಕೋಶಗಳು ಹೇಳುವುದಂದರೆ ಇದೇ ಒಂದು ವಾರ ದಿವಸ ಆಗ್ತದೆ. ಅದಕ್ಕೋಸ್ಕರ ಏನೊಂದು ಸ್ವಲ್ಪ ಹೇಳಿಬಿಟ್ಟು ಬಿಡ್ತೀನಿ, ಯಾಕಂದರೆ ಮುಂದುವರಿಯಬೇಕಂದು. ನಿಜವಾಗಿ ಕೋಶಗಳ ವಿಚಾರ ಚೆನ್ನಾಗಿದೆ. ಒಂದೊಂದು ಕೋಶವನ್ನು ದಾಟುವುದು ಹೇಗೆ? ಆ ಒಂದೊಂದು ಹೆಜ್ಜೆ ಹೆಜ್ಜೆ ಸ್ಪಷ್ಟವಾದ ಅನುಭವದಲ್ಲಿ ಬರಬೇಕು. ಆವಾಗ ಸ್ಪಷ್ಟತೆ ಬರುತ್ತದೆ. ಅಯ್ಯೋ, ನಿಜವಾಗಿ ಹೋಗೋದಿಲ್ಲ, ಬರುವುದಿಲ್ಲ, ಲೋಕವೇ ಇಲ್ಲ, ಎಲ್ಲ ನಮ್ಮಲ್ಲಿ ಕಲ್ಪಿತ ಎಂದು ಗೊತ್ತಾಗ್ತದೆ. ಅದಾಗಬೇಕು. ನೀವು ಲೋಕವೂ ಇಲ್ಲ, ಹೋಗುವುದಿಲ್ಲ, ಜನ್ಮ ಇಲ್ಲ, ಬರುವುದಿಲ್ಲ, ಯೋಚನೆ ಬದಲಾಯಿಸ್ತಾ ಇದೆ ಅಷ್ಟೇ. ನಾನು ಅಲ್ಲಿ ಹುಟ್ಟೆ, ಇಲ್ಲಿ ಹುಟ್ಟೆ ಅಂದರೆ ಸುಮ್ಮನೆ ಯೋಚನೆ. ಸ್ಥೂಲ ಶರೀರ ಹಂತದಲ್ಲೇ ನಿಜವಾಗಿ ಇಲ್ಲಿ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವುದು. ಏಕೆ? ಸ್ಥೂಲ ಶರೀರಕ್ಕೆ ಆಕಾರ ಇದೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅನಿಸುತ್ತಾ ಇದೆ. ನೀವು ಸ್ಥೂಲ ಶರೀರ ಅಭಿಮಾನ ಬಿಟ್ಟು ಸೂಕ್ಷ್ಮಕ್ಕೆ ಬನ್ನಿ. ಆವಾಗ ನನ್ನ ಮನಸ್ಸಿಗೆ ನಿನ್ನ ಮನಸ್ಸಿಗೆ ವ್ಯತ್ಯಾಸ ಎಲ್ಲಿದೆ? ಸ್ಥೂಲ ಶರೀರದಿಂದ ಆ ಶರೀರ ಅಲ್ಲಿದೆ, ನಾನು ಎಲ್ಲಿದ್ದೇನೆ, ಆ ಶರೀರ ಅಲ್ಲಿದೆ, ಇದು ಇಲ್ಲಿ, ಈ ಟೇಬಲ್ ಇಲ್ಲಿದೆ, ಒಂದು ಟೇಬಲ್ ಅಲ್ಲಿದೆ, ಕುರ್ಚಿ ಅಲ್ಲಿದೆ, ಇದು ನೋಡಿ ಸ್ಥೂಲ ವಸ್ತುಗಳಿಗೆ ಎಷ್ಟು ದೂರ ದೂರ ಇದೆ. ಸೂಕ್ಷ್ಮಕ್ಕೆ ಹೋದರೆ ಯೋಚನೆಯೇ, ನೀನು ನಾನೆಂಬುದು ಎರಡು ಯೋಚನೆಗಳೇ. ನೀನು ಒಂದು ಯೋಚನೆ, ನಾನು ಒಂದು ಯೋಚನೆ ಅಷ್ಟೇ, ಎರಡು ಯೋಚನೆಗಳೇ. ನೀನು ನಾನು ಎರಡು ಬೇರೆ ಅಲ್ಲ. ಇಬ್ಬರು, ನಾನೆಂಬುದು ಒಂದು ಯೋಚನೆ, ನೀನೆಂಬುದು ಇನ್ನೊಂದು ಯೋಚನೆ, ವೃತ್ತಿ, ಎರಡು ವೃತ್ತಿಗಳೇ ಅಷ್ಟೇ. ಸೂಕ್ಷ್ಮ ಶರೀರ ಹಂತದಲ್ಲಿ ಎಲ್ಲ ವೃತ್ತಿಗಳೇ, ಬೇರೆ ಅಲ್ಲವೇ ಅಲ್ಲ. ಮತ್ತೆ ಈಗ ಸೂಕ್ಷ್ಮ ಶರೀರವು ಬಿಟ್ಟು ಚೈತನ್ಯ ಸಾಕ್ಷಿ ಮಟ್ಟಕ್ಕೆ ಬನ್ನಿ. ಈಗ ವೃತ್ತಿಯೂ ಭೇದವಿಲ್ಲ, ಎಲ್ಲವೂ ಒಂದೇ ಅಲ್ಲವೇ? ಈ ರೂಮ್ನಿಂದ ಆ ರೂಮ್ಗೆ ಹೋಗ್ತಾ ಇದ್ದೀವಿ ಅನಿಸುತ್ತದೆ, ಈ ರೂಮ್ನಿಂದ ಆಫೀಸ್ಗೆ ಹೋಗ್ತೀವಿ ಎಂದು. ಈ ಗೋಡೆಗಳೆಲ್ಲ ತೆಗೆದುಬಿಟ್ಟು ಎಲ್ಲ ಮೈದಾನ ಒಂದೇ ಮಾಡಿಬಿಟ್ರೆ ಈಗ ಆಕಾಶದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ? ಎಲ್ಲಿದ್ದರೂ ಒಂದೇ ಆಕಾಶ ಅಲ್ಲವೇ? ಸೂಕ್ಷ್ಮ ಶರೀರ ಮಟ್ಟದಲ್ಲಿ ಒಂದು ಯೋಚನದಿಂದ ಇನ್ನೊಂದು ಯೋಚನೆ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗುವುದಂದ್ರೇನು? ಮನ ಗರುಡ ಪುರಾಣದಲ್ಲಿ ವರ್ಣನೆ ಮಾಡಿದೆ ನೋಡಿ, ಎಲ್ಲೆಲ್ಲಿ ಹೋಗ್ತದೆ ಅದೆಲ್ಲ ಯೋಚನೆಯೇ. ಮನಸ್ಸುಗೂ ಒಂದು ಮನುಷ್ಯ ಶರೀರದಲ್ಲಿರುವಾಗ ನಾವು ಮಾಡಿರುವ ಕೆಲಸಗಳು, ಅನುಭವಗಳು, ಸಂಸ್ಕಾರಗಳೇ ಗಟ್ಟಿಯಾಗಿದ್ದುಕೊಂಡು ಒಂದು ಸಂಸ್ಕಾರದಿಂದ ಒಂದು ಯೋಚನೆ ಬರುತ್ತದೆ ಅಷ್ಟೇ. ನಾವು ಜಾಗೃತ ಅವಸ್ಥೆಯಲ್ಲಿರುವ ಬಲವಾದ ಸಂಸ್ಕಾರದಿಂದ ಕನಸಿನಲ್ಲಿ ಏನೋ ಯೋಚನೆಗಳು ಬರುತ್ತವೆ ನೋಡಿ, ಏನೋ ಅನುಭವಗಳು, ಯೋಚನೆಗಳು. ಅದೇ ತರಹ ನಾವು ಗರುಡ ಪುರಾಣದಲ್ಲಿ ಹೇಳಿದ ಹಾಗೆ ದಾರಿಯಲ್ಲಿ ಜೀವ ಹೋಗ್ತಾನೆ, ಏನೋ ಯಮಲೋಕ, ಆ ಲೋಕಗಳೆಲ್ಲ ಕನಸೇ, ಲೋಕಗಳೆಲ್ಲ ಕನಸಿನ ಲೋಕಗಳು. ಕನಸೇ ಆಗಲಿ,
ಆ ಅನುಭವಿಸುವವನಿಗೆ ಮಾತ್ರ ನಿಜ ಅನಿಸುತ್ತದೆ. ಅದು ಕನಸೇ ಆಗಲಿ, ಇದು ಕನಸೇ, ಆದರೆ ಅನುಭವಿಸುವವನಿಗೆ ಇದು ನಮಗೆ ನಿಜ ಅನಿಸುತ್ತಾ ಇದೆ. ಇದು ಈಗಿರುವುದು ಕನಸೇ, ವ್ಯತ್ಯಾಸ ಏನಾದರೂ ಇದೆಯಾ? ಇದು ಕನಸೇ. ಆದ್ದರಿಂದ ನಾವು ಈ ಸ್ಥೂಲ ಶರೀರ ಬಿಟ್ಟು ಯಮಲೋಕಕ್ಕೆ ಹೋಗುತ್ತಾ ಇರುವಾಗ ಯಮಭಟರು ಇರುತ್ತಾರೆ, ಇರುತ್ತಾರೆ. ಯಮಭಟರು ಬರುತ್ತಾರೆ, ಹಿಂಸೆ ಮಾಡಿ ಪಾಪಾತ್ಮರನ್ನು, ಎಲ್ಲರನ್ನೂ ಮಾಡಲ್ಲ, ಪಾಪಾತ್ಮರನ್ನು ಹಿಂಸಿಸ್ತಾರೆ. ಸಜ್ಜನರಿಗೆ ಬನ್ನಿ ಎಂದು ಮರ್ಯಾದದಿಂದ ಆಧಾರದಿಂದ ಕರ್ಕೊಂಡು ಹೋಗ್ತಾರೆ ಅಷ್ಟೇ, ಪುಣ್ಯಾತ್ಮರಿಗೆ. ಅದರಿಂದ ಗರುಡ ಪುರಾಣ ಹೇಳಿದ್ದು ಅವರೆಲ್ಲರಿಗೆ ಕಟ್ಟರಿಗೆ ಅದು ನೋಡಿಕೊಂಡು ಎಲ್ಲರೂ ಹೆದರ್ಕೊಳ್ಳಬಾರ್ದು, ಬೇಡ. ಏಕೆ? ಅತ್ಯಂತ ದುಷ್ಟ ಪಾಪಾತ್ಮ ಇನ್ನೊಬ್ಬರನ್ನು ಲಂಚ ತಗೊಂಡು ಹಿಂಸೆ ಮಾಡಿ ಮೋಸ ಮಾಡುವವರಿಗೆ ಅವರಿಗೆ ಹೋಗ್ತದೆ. ನಾವಷ್ಟೇನು ಮಾಡೋಕ್ಕೆ ಹೋಗಲ್ಲ, ಯಾವುದೋ ಸಣ್ಣ ಪುಟ್ಟ ಮಾಡ್ತೀವಿ, ಮತ್ತೆ ಪಶ್ಚಾತ್ತಾಪ ಮಾಡಿಕೊಂಡು ಆ ದೇವರಿಗೆ ಇವರಿಗೆ ನಮಸ್ಕಾರ ಮಾಡಿ ಏನೂ ಬಿಟ್ಟು ಬಿಡ್ತೀವಿ. ನಾವು ಅಷ್ಟು ಪಾಪಾತ್ಮರಲ್ಲ, ಅಷ್ಟು ನರಕಕ್ಕೆ ಹೋಗುವುದಿಲ್ಲ. ಗರುಡ ಪುರಾಣ ಓದಿ ನಾವೇನು ಹೆದರ್ಕೊಳ್ಳಬೇಕಾಗಿಲ್ಲ. ಕೆಲವರು ಅತ್ಯಂತ ಪೀಡಿಸುವರು ಇರುತ್ತಾರೆ, ಅವರು ಹೆದರಬೇಕು. ಇನ್ನೊಬ್ಬರನ್ನು ಸುಮ್ಮನೆ ಪೀಡಿಸಿ ಪೀಡಿಸಿ ಬದುಕುತ್ತಾರೆ. ಅಷ್ಟು ಪೀಡಿಸರು ಅಲ್ಲ ನಾವು, ಪೀಡಿಸುವಕ್ಕೆ ಹೋಗೋದೇ ಅಲ್ಲ. ಆದ್ದರಿಂದ ಅಂದರೆ ಸೂಕ್ಷ್ಮ ಯೋಚನೆ, ಯೋಚನದಲ್ಲೇ ಲೋಕ. ಇನ್ನೊಂದು ಯೋಚನೆ ಬಂತು, ಇನ್ನೊಂದು ಸ್ವರ್ಗಕ್ಕೆ ಹೋಗಿದ್ದೀವಿ, ಇನ್ನೊಂದು ಯೋಚನೆ. ನಾವು ಹಾಗಾದರೆ ಅಯ್ಯೋ ಯೋಚನೆ ಮಾಡಿಕೊಂಡೆ ಸ್ವರ್ಗಕ್ಕೆ ಹೋಗಿಬಿಡೋಣ. ಹೌದು, ಹೋಗಬಹುದು, ಬಟ್ ಹೋಗೋಕ್ಕೆ ಬಿಡಲ್ಲವೇ. ನೋಡಿ, ನೀವು ಕನಸಿನಲ್ಲಿ ಒಂದು ಕೆಟ್ಟ ಕನಸು ಬಂತು ನಿಮಗೆ, ಅಯ್ಯಯ್ಯೋ ಕೆಟ್ಟ ಕನಸು ಏಕೆ, ಒಳ್ಳೆಯ ಕನಸು ಮಾಡೋಣ, ಮಾಡು ನೋಡ್ತೀನಿ. ನಮ್ಮ ಕೈಯಲ್ಲಿದೆ. ಹಿಂದಿನ ಸಂಸ್ಕಾರಗಳು ಹೇಗಿರುತ್ತವೋ ಸಂಸ್ಕಾರಗಳೇ ಬಲವಂತವಾಗಿ ನಿಮಗೊಂದು ಯೋಚನೆ ಬಂದುಬಿಟ್ಟು ಆ ಅನುಭವಗಳನ್ನು ತಂದುಬಿಡ್ತದೆ ಕನಸಿನಲ್ಲಿ. ನಮ್ಮ ಹಿಂದಿನ ಸಂಸ್ಕಾರಗಳು ಪುಣ್ಯಪಾಪಕ್ಕೆ ಅನುಗುಣವಾಗಿ ಒಂದು ಬಲವಾದ ವೃತ್ತಿ ಬರುತ್ತದೆ. ಆ ವೃತ್ತಿಯಲ್ಲಿದ್ದೇವೆ. ಒಬ್ಬ ಕಳ್ಳ ನನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ, ಒಂದು ಹುಲಿ ಹಿಂಬಾಲಿಸ್ತಾ ಇದೆ, ನನ್ನನ್ನು ಹಿಂಸಿಸ್ತಾ ಇದೆ, ಏನೋ ಅನಿಸುತ್ತದೆ. ಇದೆಲ್ಲ ಅನಿಸಿಕೆನೆ. ಈ ಅನಿಸಿಕೆನೆ ಬರುತ್ತದೆ ಏಕೆ? ನಮ್ಮದೇ ಅನಿಸಿಕೆ ಅಲ್ಲವೇ. ಈ ಕೆಟ್ಟ ಅನಿಸಿಕೆ ಬಿಡಿಸಿ ಒಳ್ಳೆಯ ಅನಿಸಿಕೆ ಮಾಡಿಕೊಳ್ಳೋಣ, ಆನಂದವಾಗ್ತದೆ. ಹೌದು, ಆಗ್ತದೆ, ಮಾಡ್ಕೊ ನೋಡಿ, ಬಿಡುತ್ತಾ ಇಲ್ಲ. ಅದೇ ಹೇಳ್ತಾ ಇದ್ದೀವಿ, ಹಿಂದಿನ ಸಂಸ್ಕಾರಗಳು ಪುಣ್ಯಪಾಪಗಳು ಗಟ್ಟಿಯಾಗಿದ್ದರೆ ಒಂದಾನೊಂದು ಯೋಚನೆ ಬಲವಂತವಾಗಿ ಬಂದುಬಿಡ್ತದೆ. ಈಗ ಬೇಡ ಅಂದರೂ ಬಿಡಲ್ಲ. ಆ ಪಾಪ ಮುಗಿದು ಬಿಟ್ಟರೆ, ಅನುಭವಿಸಿ 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 ಪಾಪ ಮುಗಿದು ಬಿಟ್ಟರೆ ಆ ಬಲವಂತವಾದ ಸಂಸ್ಕಾರ ಅನುಭವ ಬಿಡುತ್ತದೆ. ಆವಾಗ ಕೆಟ್ಟ ಕನಸು ಬಿಟ್ಟಿತು ಅನಿಸುತ್ತದೆ ಅಷ್ಟೇ. ಒಳ್ಳೆಯ ಕನಸು ಅಷ್ಟೇ, ಒಳ್ಳೆಯ ಕನಸು ಪುಣ್ಯ ಮಾಡಿದ್ದಾಗ ಸ್ವಲ್ಪ ಹೊತ್ತು ಬರುತ್ತದೆ, ಒಳ್ಳೆಯ ಕನಸು ಅನುಭವಿಸಿ ಅನುಭವಿಸಿ ಮುಗಿಯುತ್ತದೆ, ಅದು ಮುಗಿಯುತ್ತದೆ. ಅಂದರೆ ಬಲವಂತವಾದ ವೃತ್ತಿ ಬರುತ್ತದೆ, ನಮ್ಮ ಹಿಂದಿನ ಪುಣ್ಯಪಾಪಗಳಿಗೆ ಅನುಗುಣವಾಗಿ ಬಲವಂತವಾದ ವೃತ್ತಿ ಬರುತ್ತದೆ. ಒಂದು ಸ್ವರ್ಗ ಅನುಭವಿಸ್ತಾ ಇದ್ದೀವಿ, ಆನಂದವಾಗಿ ಅನುಭವಿಸ್ತಾ ಇದ್ದೀವಿ, ಬಹಳ ಚೆನ್ನಾಗಿದೆ ಚೆನ್ನಾಗಿದೆ. ಎಷ್ಟೊತ್ತಿರುತ್ತದಪ್ಪ? 100 ವರ್ಷ ಆಯಿತು. 100 ಅಂದರೆ ಎಷ್ಟು? ಮನುಷ್ಯ ಲೋಕಕ್ಕೆ 100 ವರ್ಷ, ಸ್ವರ್ಗ ಲೋಕದಲ್ಲಿ 1 ವರ್ಷನೂ ಆಗಲ್ಲ, ಬೇಗ ಮುಗಿದು ಹೋಗ್ತದೆ. ಮನುಷ್ಯ ಲೋಕಕ್ಕೆ 100 ವರ್ಷ ಅಂದರೆ ಆ ದೇವಲೋಕಕ್ಕೆ ಅಷ್ಟೇ, ಬೇಗ 1 ವರ್ಷದಲ್ಲೇ ಮುಗಿದು ಬಿಡ್ತದೆ. ಏಕೆ? ಆನಂದದಲ್ಲಿರುವಾಗ ಕಾಲ ಗೊತ್ತಾಗಲ್ಲ ನಮಗೆ. ನೋಡಿ, ಭೂಲೋಕದಲ್ಲಿ ತುಂಬ ಆನಂದವಾಗಿದ್ದೀವಿ, ಮಾತಾಡ್ತೀವಿ ಮಾತಾಡ್ತೀವಿ ಮಾತಾಡ್ತೀವಿ, ಗೊತ್ತೇ ಆಗಲ್ಲ. ಟೈಮ್ ಎಷ್ಟು ನೋಡಿದ್ರೆ ಅಯ್ಯೋ 11 ಆಯ್ತಾ ಅಂತ ಹೇಳಿಬಿಡ್ತೀವಿ. ಅದೇ ನೋವಾಗಿಬಿಟ್ಟರೆ ಅಯ್ಯೋ ಎಷ್ಟೊತ್ತಾಯಿತು ಎಷ್ಟೊತ್ತಾಯಿತು, ಮತ್ತೆ ಮತ್ತೆ ನೋಡ್ತೀರಿ 5 ನಿಮಿಷಕ್ಕೆ, ಟೈಮ್ ಮುಂದುವರಿಯೋದೇ ಅಲ್ಲ. ಆನಂದವಾಗಿದ್ದರೆ ನೋಡ್ತಾ ನೋಡ್ತಾ 11 ಆಯಿತಾ ಅಯ್ಯೋ ಅಂದ ಹಾಗೆ. ಇದೇ ಸ್ವರ್ಗದಲ್ಲಿರುವಾಗ ಕಾಲ ಕಲಿಯುತ್ತದೆ, ಗೊತ್ತೇ ಆಗಲ್ಲ. ಅಷ್ಟೇ ಆನಂದವಾಗಿರ್ತೀವಿ, ಏನು ತೊಂದರೆ ಇಲ್ಲ, ನೋವಿಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಆನಂದವಾಗಿರುತ್ತದೆ. ಸುಗಂಧ, ಸುಂದರವಾದ ದೃಶ್ಯ, ಸಂಗೀತ ಎಲ್ಲ ಕೇಳ್ತೀವಿ. ನೋಡ್ತಾ 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 ಅವ್ರು ಹೇಳ್ತಾರೆ, ಸಾರ್ ನಿಮ್ಮ ಟೈಮ್ ಮುಗಿಯಿತು. ಒಬ್ಬನಲ್ಲಿ ಏನು ಪಾಸ್ಪೋರ್ಟ್ ತೋರಿಸುವಕ್ಕೊಬ್ಬನಿರುತ್ತಾನೆ ನೋಡಿ, ಅಲ್ಲಿ ದೇವತಾರೂಪ ಸ್ವರ್ಗದಲ್ಲಿರುವವನು ಬಂದು ಹೇಳ್ತಾನೆ, ಸಾರ್ ನಿಮ್ಮದು ಮುಗಿಯಿತು. ಏನು ಏನು ಮುಗೀತು ಎಂದು? ಸ್ವರ್ಗ ಅಂದರೆ ಸ್ವರ್ಗ ಮುಗೀತ ಅಂದರೆ ನಾನು ಎಲ್ಲಿ? ನಿಮ್ಮನ್ನು ಭೂಲೋಕಕ್ಕೆ ಕಳಿಸ್ತೀವಿ ಸಾರ್. ಅಯ್ಯೋ ನಿಜವಾ? ಆಗಲೇ ಮುಗೀತಾ? ಎಷ್ಟಾಯ್ತು ನೋಡು, ನೀವು ಸರಿಯಾಗಿ ನೋಡ್ಕೊ. ಯಾವಾಗಲೂ ನೋಡ್ಕೊಂಡೇ ಬಂದಿದ್ದೀವಿ, ಪಂಚಾಂಗ ಎಲ್ಲ ನೋಡ್ಕೊಂಡಿದ್ದೀವಿ, ಗಡಿಯಾರ ನೋಡ್ಕೊಂಡು ನಿಮ್ಮ ಟೈಮ್ ಆಯಿತು ಅಂತ. ಅಯ್ಯೋ ರಾಮ, ನಾನು ಇಲ್ಲಿ ಸಿನಿಮಾ ನೋಡ್ತಾ ಇದ್ದೀನಪ್ಪ, ಸ್ವರ್ಗದ ಸಿನಿಮಾ. ಅದಲ್ಲಪ್ಪ, ಮತ್ತೆ ಮುಗೀತು, ನಿಮ್ಮದು ಹೋಗಲೇಬೇಕು. ಹೇಗೆ ಕಳಿಸ್ತೀರಿ ಅಂದು? ವಿಮಾನ ರೆಡಿ ಇದೆ. ಎಲ್ಲಿ? ಯಾವ ವಿಮಾನ? ಲ್ಯಾಂಡಿಂಗ್ ವಿಮಾನ, ನಿಮ್ಮನ್ನು ಕೆಳಗೆ ತಳ್ಳುವ ವಿಮಾನ ರೆಡಿ ಇದೆ, ಬನ್ನಿ ಅಂದು. ಅಯ್ಯೋ ರಾಮ, ಇದೇನಪ್ಪ ಎಂದು. ಅವರಿಗೆ ಮಿಕ್ಕ ಜನರೆಲ್ಲ ನೋಡ್ತಾರೆ, ಅಯ್ಯೋ ಇವನು ಹೋಗ್ತಾ ಇದ್ದಾನೆ ಭೂಲೋಕಕ್ಕೆ ಎಂದು. ಅವರೆಲ್ಲರೂ ನೋಡಿದಾಗ ಅವರಿಗೆ ಎಷ್ಟು ಕಫ ಬರ್ತದೆ ನೋಡಬೇಕು. ಅವರೆಲ್ಲರೂ ಸ್ವರ್ಗದಲ್ಲಿರುತ್ತಾರೆ, ಇವರನ್ನು ಮಾತ್ರ ಏನೋ ತಪ್ಪು ಮಾಡಿದ್ದವನು ಪೊಲೀಸ್ ಬಂದು ಅರೆಸ್ಟ್ ಮಾಡಿ ಹೊರಗೆ ಹಾಕ್ತದೆ ನೋಡಿ. ಆಗಿದೆ, ಸ್ವರ್ಗದಿಂದ ಇವರನ್ನು ಹೊರಗೆ ಹಾಕಿಬಿಡ್ತಾರೆ. ಜನರು ಸ್ವರ್ಗಕ್ಕೆ ಹೋಗುವಾಗ ಆಹಾ ಆಹಾ ಸಂಭ್ರಮದಿಂದ ಆನಂದದಿಂದ ಹೋಗ್ತಾರೆ, ಮುಗಿದಾಗ ನಿಮ್ಮನ್ನು ಕಳಿಸಿಬಿಡ್ತಾರಲ್ಲ ಆವಾಗ ನೆನಪಿಸ್ಕೋ, ಹೇಗಿರುತ್ತೋ. ಅಬ್ಬಾ, ಇನ್ನೊಂದು ಸಲ ಈ ಸ್ವರ್ಗಕ್ಕೆ ಬರಲ್ಲ ನೋಡಿ, ನನ್ನನ್ನು ಎಷ್ಟು ಇನ್ಸಲ್ಟ್ ಮಾಡ್ತಾ ಇದ್ದಾರೆ, ನಾನು ಇನ್ನೊಂದು ಸ್ವರ್ಗಕ್ಕೆ ಬರಲ್ಲ. ಆಯಿತು, ಸ್ವರ್ಗಕ್ಕೆ ಬರಲ್ಲ ಅಂದರೆ ಎಲ್ಲಿ ಹೋಗ್ತೀವಿ? ಭೂಲೋಕದಲ್ಲಿ ಇರ್ತೀವ ಏನು? ಭೂಲೋಕದಲ್ಲಿ ಇನ್ನೂ ನರಕ ಹೆಚ್ಚಿದೆ. ಹಾಂ, ಭೂಲೋಕದಲ್ಲಿ ಇನ್ನೂ ಹೆಚ್ಚಿದೆ ನರಕ. ಆದ್ದರಿಂದ ಅಯ್ಯೋದು ಬೇಡ, ಮತ್ತೆ ಎಲ್ಲಿ ಹೋಗ್ಬೋದಪ್ಪ?
ಮತ್ತೆ ಸ್ವರ್ಗಕ್ಕೆ ಬರಬೇಕು. ಕೆಲವು ದಿವಸ ಭೂಲೋಕದಲ್ಲಿರ್ತಾನೆ, ಮತ್ತೆ ಭೂಲೋಕದ ನರಕ ನೋಡಿ ಅಬ್ಬಾ ತುಂಬ ಕಷ್ಟ ಆಗ್ತಾಯಿದೆ, ಅದರಿಂದ ಏನು ಹೇಳ್ತಾನೆ, ಸ್ವರ್ಗಕ್ಕೆ ಹೋಗೋಣ. ಯಾರೋ ನೆನಪಿಸ್ತಾರೆ, ಮೊನ್ನೆ ಸ್ವರ್ಗಕ್ಕೆ ಹೋಗಿ ಬಂದಿದ್ದಿ, ನಿನ್ನ ಪುಣ್ಯ ಮುಗಿದಾಗ ಅವರೆಲ್ಲ ತಳ್ಳಿಬಿಡ್ತಾ ಇದ್ದರೆ ನಿಮಗೆ ಬೇಜಾರಾಯಿತು, ನಾನು ಸ್ವರ್ಗಕ್ಕೆ ಬರೋಲ್ಲ ಎಂದು ನೀವು ಏನೋ ಎಲ್ಲರ ಎದುರಾಗಿ ಹೇಳಿದ್ದೀರಿ. ಮತ್ತೆ ಅಂದರೆ ಅದು ಆವಾಗ ಆಯ್ತಪ್ಪ, ಇವಾಗ ಸ್ವರ್ಗನೇ ಚೆನ್ನಾಗಿದೆ, ತುಂಬ ದಿವಸ ಆಯಿತು, ಈಗ ಒಳ್ಳೆಯದು, ಹಾಂ ಈಗ ನಾನು ಹೆಚ್ಚಿನ ಪುಣ್ಯ ಮಾಡಿದೆ ಅಂದೆ. ಓಹೋ, ಮತ್ತೊಂದು ಸಲ ಅಪಮಾನ ಬೇಕಾಯ್ತು, ಹೋಗು ಹೋಗು, ಮತ್ತೊಂದು ಸಲ ನೋಡಿ ಬಾ, ಮತ್ತೇನು ಮಾಡೋದು, ಮತ್ತೊಂದು ಸಲ ನೋಡಿ ಬಾ. ಹೀಗೆ ಮನಸ್ಸು ವೃತ್ತಿ ಬದಲಾಯಿಸ್ತದೆ ಅಷ್ಟೇ. ಸ್ಥೂಲ ದೇಹದಲ್ಲಿ ನಿಜವಾದ ಚಲನ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇರುತ್ತದೆ. ಸೂಕ್ಷ್ಮ ಶರೀರದಲ್ಲಿ ಸುಮ್ಮನೆ ಯೋಚನೆ ಬದಲಾವಣೆ ಅಷ್ಟೇ. ಈಗ ಸ್ಥೂಲ ಬಿಟ್ಟೆ, ಸೂಕ್ಷ್ಮ ಬಿಟ್ಟೆ, ಸಾಕ್ಷಿ ಹಂತಕ್ಕೆ ಬಂದೆ. ಚೈತನ್ಯ, ಚೈತನ್ಯ ಅಂದರೆ ಇಡೀ ಅವಸ್ಥಕ ವ್ಯಾಪ, ಇಡೀ ಅವಸ್ಥೆಗಳನ್ನು ವ್ಯಾಪಿಸಿದ ಜಾಗೃತ ಅವಸ್ಥ, ಸ್ವಪ್ನಾವಸ್ಥ ಎಲ್ಲ. ಅಂದರೆ ಏನು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎರಡನ್ನು ಬಿಟ್ಟು ಎರಡಕ್ಕೆ ಆಧಾರವಾಗಿರುವ ಸಾಕ್ಷಿಯಾಗಿದ್ದೇನೆ. ಆವಾಗ ಸಾಕ್ಷಿ ಎಚ್ಚರದಿಂದ ಕನಸಕ್ಕೆ ಹೋಗಬೇಕಂದರೆ ಏನು ಮಾಡಬೇಕು? ಎಚ್ಚರದಲ್ಲಿ ಕನಸಿನಲ್ಲಿ ಎರಡರಲ್ಲಿ ಒಟ್ಟಿಗೆನೇ ಇದ್ದಾನೆ ಸಾಕ್ಷಿ. ಸಾಕ್ಷಿ ಎಚ್ಚರದಲ್ಲಿ ಇದ್ದಾನೆ, ಕನಸಿನಲ್ಲಿ ಇದ್ದಾನೆ, ಎರಡು ಅವಸ್ಥೆಗಳಲ್ಲಿ ಒಟ್ಟಿಗೆನೇ ಇದ್ದಾನೆ. ಸಾಕ್ಷಿ ಏನೂ ಮಾಡಬೇಕಾಗಿಲ್ಲ, ತಾನಿರುವುದೇ ಎರಡನ್ನು ವ್ಯಾಪಿಸಿದ್ದಾನೆ. ಸಾಕ್ಷಿ ಹಂತಕ್ಕೆ ಹೋದರೆ ಎರಡು ಅವಸ್ಥೆಗಳನ್ನು ವ್ಯಾಪಿಸೇ ಇದ್ದಾನೆ. ಈಗ ಅವನು ಹೋಗಬೇಕಾ, ಸಾಕ್ಷಿ ಕನಸಿಗೆ ಹೋಗಬೇಕಾ? ಸಾಕ್ಷಿ ಕನಸಕ್ಕೆ ಹೋಗುವುದಾ? ಹೋಗುವುದೇಕೆ? ಎರಡೂ ಸಾಕ್ಷಿ, ಸಾಕ್ಷಿ ಜಾಗೃತನ್ನು ಸ್ವಪ್ನವನ್ನು ಎರಡನ್ನು ವ್ಯಾಪಿಸೇ ಇದ್ದಾನೆ. ವ್ಯಾಪಿಸಿದ್ದಾನೆ ಅಂದರೆ ಅರ್ಥವೇನು? ಜಾಗೃತನ್ನು ಸ್ವಪ್ನವನ್ನು ಎರಡನ್ನು ವ್ಯಾಪಿಸಿ ಸಾಕ್ಷಿ ಇದ್ದಾನೆ ಅಂದರೆ ಎರಡವಸ್ಥೆಗಳು ತನ್ನಲ್ಲೇ ಇವೆ, ತಾನು ಅಲ್ಲಿ ಹೋಗುವುದಿಲ್ಲ. ಜಾಗೃತ್ತು ನನ್ನಲ್ಲೇ, ಕನಸು ನನ್ನಲ್ಲೇ, ನಾನೇ ನಾನು ವ್ಯಾಪಿಸಿದ್ದಾನೆ, ನನ್ನ ಒಳಗೆ ಎಚ್ಚರ, ನನ್ನ ಒಳಗೆ ಕನಸು. ಆ ಅರ್ಥದಲ್ಲಿ ಈಗ ಹೋಗುವುದೆಲ್ಲಿ, ಎಲ್ಲಿ ಹೋಗಬೇಕು ಅಲ್ಲಿ ನಾನು ಮೊದಲೇ ಇದ್ದೀನಿ. ಹೋಗುವುದಿಲ್ಲ, ಬರುವುದಿಲ್ಲ. ಸ್ಥೂಲ ಶರೀರ ಹಂತದಲ್ಲಿ ಹೋಗುವುದು ಬರುವುದು, ಸೂಕ್ಷ್ಮದಲ್ಲಿ ಸುಮ್ಮನೆ ವೃತ್ತಿ ಬದಲಾವಣೆ. ಸಾಕ್ಷಿಯಲ್ಲಿ ಹೋಗುವುದಿಲ್ಲ, ಬರುವುದಿಲ್ಲ, ಎಲ್ಲ ತನ್ನಲ್ಲೇ ಕಲ್ಪಿತ. ಹಾಗೆ ನೋಡಿ, ಈ ಮೂರು ಹಂತಗಳು ತಿಳ್ಕೊಳ್ಳಬೇಕು. ಹಾಗೆ ಸ್ಥೂಲ ಶರೀರ ಹಂತದಲ್ಲಿ ಸ್ಥೂಲ ಜೀವ ಎಲ್ಲ ಶರೀರಗಳನ್ನು ಸೇರಿಸಿಕೊಂಡ ಅಂದರೆ ಅರ್ಥವೇನು? ಇಡೀ ಜಾಗೃತ್ ಪ್ರಪಂಚ ಎಂದರ್ಥ. ಇಲ್ಲಿ ಪಂಚಕೋಶಗಳನ್ನು, ವೈಯಕ್ತಿಕ ಕೋಶಗಳು ನೋಡಬಾರದು. ಶಾಸ್ತ್ರ, ತೈತ್ತರೀಯ ಉಪನಿಷತ್ತು ವೈಯಕ್ತಿಕ ಕೋಶಗಳನ್ನು ಹೇಳುತ್ತಾ ಇಲ್ಲ, ಸಮಷ್ಟಿ ವಿಶ್ವರೂಪವನ್ನು ಹೇಳುತ್ತಾ ಇದೆ, ಸಮಷ್ಟಿ ಜಾಗೃತ ಅವಸ್ಥವನ್ನು ಹೇಳುತ್ತಾ ಇದೆ. ಸಮಷ್ಟಿ ಜಾಗೃತ ಅವಸ್ಥೆಯನ್ನು ಹೇಳುತ್ತಾ ಇದೆ ಅಂದರೆ, ಜೀವ ಅಂದರೆ ವೈಯಕ್ತಿಕ ಜೀವಾಭಿಮಾನವಲ್ಲ, ಒಂದು ಮನುಷ್ಯ ಶರೀರ, ಒಂದು ಜನ್ಮ ಅಲ್ಲ, ಎಲ್ಲ ಜನ್ಮಗಳನ್ನು ಸೇರಿಸಿರುವಂಥ ಸಮಷ್ಟಿ ಜೀವ. ನನ್ನ ಹಿಂದಿನ ಜನ್ಮಗಳು, ಈ ಜನ್ಮಗಳು ಅಂದರೆ ಎಲ್ಲರನ್ನೂ, ನಿಮ್ಮನ್ನು ನಮ್ಮನ್ನು ಸೇರಿಸ್ಕೊಂಡೆ ಅಲ್ಲವೇ? ಏಕೆಂದರೆ ಎಲ್ಲ ಜೀವರು ಅಂದರೆ ಯಾರು? ಎಲ್ಲ ಅಂದರೆ ಇವರೆಲ್ಲರಲ್ಲಿ ನನ್ನ ಹಿಂದಿನ ಜನ್ಮಗಳು ಇತ್ತು ಇಲ್ಲವಾ? ನನ್ನ ಹಿಂದಿನ ಜನ್ಮಗಳು ಇತ್ತು, ಏಕೆಂದರೆ ಇವರೆಲ್ಲರಲ್ಲಿ ಹಿಂದಿನ ಜನ್ಮ ನೋಡ್ತಾರೆ ನೋಡಿ. ಉದಾಹರಣೆಗೆ ನೀವು ನೋಡಿ, ಚರಿತ್ರದಲ್ಲಿ ಹೊಳೆ ನರಸೀಪುರದಲ್ಲಿ ಹಿಂದಿನ ನಮ್ಮ ಪೂರ್ವಜರಿದ್ದಂತೆ ಅನಿಸುತ್ತದೆ? ಹಿಂದಿನದು ನಮ್ಮ ಒಂದು ಎರಡು ತಲೆಮಾರು ಹಿಂದೆ ಇಲ್ಲಿ ಎಲ್ಲರೂ 100 ಕುಟುಂಬಗಳು, 800 ಕುಟುಂಬಗಳಿತ್ತು, ಎಲ್ಲ ಯಾರ್ಯಾರೋ ಜನರಿದ್ದರು ಎಂದು ಹೇಳ್ತಾರೆ. ಹೌದೌದಂತೆ, ಅವರು ನಮ್ಮ ಪೂರ್ವಜರು. ಈಗ ನಾವು ಹೇಳ್ತೀವಿ, ನೀವು ಹಿಂದಿನ ಜನ್ಮದಲ್ಲಿ ಇದೇ ಊರಿನಲ್ಲಿ ಹುಟ್ಟಿದ್ದೀರಿ, ಈಗ ನೀವೇನು ಹೇಳ್ತೀರಿ, ನಮ್ಮ ಹಿಂದಿನ ಪೂರ್ವಜರು ಹೇಳ್ತೀರಿ. ಆ ಪೂರ್ವಜರು ಯಾರು? ನೀನೇ ಅಲ್ಲವೇ, ನೀನೇ ಅಲ್ಲವೇ ಪೂರ್ವಜ ಅಂದರೆ ಯಾರು? ಹಿಂದಿನ ಸಿ, ನಾವೆಲ್ಲರೂ ಸೇರಿಕೊಂಡು ಇಲ್ಲಿರುವ 10 ಜನರಿದ್ದೇವೆ. 10 ಜನರು ಹಿಂದಿನ 10 ಜನ್ಮಗಳು ನೋಡಿದ್ದರೆ, ಆ 100 ಜನರು ಪ್ರಪಂಚದಲ್ಲಿ ನಮಗಿಂತ ಹಿಂದಿನ ಚರಿತ್ರ ಕಾಲದಲ್ಲಿ ಎಷ್ಟೋ ಸಾವಿರಾರು ಜನರಿದ್ದಾರೆ. ಆ 1000 ಜನರಲ್ಲಿ 100 ಜನರು ನಾವೇ, ಬೇರೆ ಯಾರು? ಹಿಂದಿನ ಚರಿತ್ರದಲ್ಲಿ, ಪೂರ್ವಕಾಲದಲ್ಲಿ 1000 ಜನರಿದ್ದರೆ ಅದರಲ್ಲಿ 100 ಜನರು ನಾವೇ. ಈಗಿನ ಜೀವರನ್ನು ನೋಡಿ, ಈಗಿನ ಭೂಲೋಕದಲ್ಲಿ ಭಾರತ ದೇಶದಲ್ಲಿರುವ ಜೀವರು ಇವರೇ ಹಿಂದಿನ ಜನ್ಮದಲ್ಲಿ ಇಲ್ಲಿದ್ದರಲ್ಲವೇ ಭೂಲೋಕದಲ್ಲಿ. ಇನ್ನೂ ಹಿಂದಿನ ಜನ್ಮ, ಇನ್ನೂ ಹಿಂದಿನ ಜನ್ಮ, ಇನ್ನೂ ಹಿಂದಿನ ಜನ್ಮ, ಹಿಂದಿನ 1000 ಜನ್ಮಗಳಲ್ಲಿ ಯಾರಿದ್ದಾರೆ? ಇವರೇ ಹಿಂದಿನ ಜನ್ಮದಲ್ಲಿ ಮರಗಿಡಗಳು, ಪ್ರಾಣಿಗಳೋ ಇದ್ದಾರೆ. ಕೆಲವರು ಮರಗಿಡಗಳು ಮನುಷ್ಯರಾದರೂ ಮನುಷ್ಯರು, ಪ್ರಾಣಿಗಳಾದರೂ ಪ್ರಾಣಿಗಳು ಮನುಷ್ಯರು, ಇವರಿವರಿವರೇ ಹಿಂದಿನ ಜನ್ಮದಲ್ಲಿದ್ದರು. ಈಗ ಹೇಳಿ ಯಾರು? ನಾವಂದರೆ ಯಾರು? ನಾನು ಅಂದರೆ ಒಬ್ಬ ಅಲ್ಲ, ಇದೆಲ್ಲ ಸೇರಿಸ್ಕೊಂಡು ನಾನೇ ಅಂದರೆ ನಾನೇ ವಿಶ್ವರೂಪ ಎಂದು. ಇಷ್ಟೆಲ್ಲ ಹೇಳುವುದ ತಾತ್ಪರ್ಯ ಒಂದು ಮಾತಿನಲ್ಲಿ, ವಿಶ್ವರೂಪ, ಎಲ್ಲ ಜೀವರು ವಿಶ್ವರೂಪವೇ. ಆಯಿತಾ? ಸ್ಥೂಲ ಶರೀರ ಇಡೀ ಜಾಗೃತ ಅವಸ್ಥವನ್ನು ನಾನು ಎಂದು ತಿಳ್ಕೊಂಡುವುದು ಮೊದಲು ಅನ್ನಮಯ ಕೋಶ.
ಸಿ ಯಾ ಕಾಶ್ಚ ಪೃಥಿವೀಗಿಶ್ರಿತಾಹ ಅನ್ನೇನೈವ ಜೀವಂತಿ. ಅನ್ನ ಅಂದರೆ ಪಂಚಭೂತಗಳು, ಅನ್ನದಿಂದಲೇ ಹುಟ್ಟುತ್ತಾರೆ, ಅನ್ನದಿಂದಲೇ ಇರುತ್ತಾರೆ, ಅನ್ನದಿಂದಲೇ ಅಂದರೆ ಪಂಚಭೂತಗಳಿಂದಲೇ ಹುಟ್ಟುತ್ತೇವೆ, ಪಂಚಭೂತಗಳಲ್ಲೇ ಬದುಕುತ್ತೇವೆ, ಮತ್ತು ಪಂಚಭೂತಗಳಲ್ಲೇ ಸೇರಿಕೊಂಡು ಬಿಡ್ತೀವಿ. ಎಲ್ಲ ಜೀವರು, ನಾವು ನೀವು ಎಲ್ಲ ಜೀವರು, ಅದರಿಂದ ಎಲ್ಲ ಜೀವರ ಸ್ಥೂಲ ಶರೀರಗಳೆಲ್ಲ ಸೇರಿಸಿಬಿಟ್ಟರೆ ಪಂಚಭೂತಗಳ ಶರೀರ. ಒಂದು ಶರೀರ ಅಲ್ಲ, ಶರೀರ ಅಂದರೆ ಒಂದು ಎಂದು ನೋಡ್ಕೊಳ್ತೀವಿ, ಒಟ್ಟು ಪ್ರಪಂಚ ಎಂದು ನೋಡಿ. ಅದು ಹೇಗೆ ಅಂದರೆ ಒಟ್ಟು ಜಾಗೃತ ಅವಸ್ಥಾ ಎಂದು ನೋಡಿ, ವಿಶ್ವರೂಪ ಒಟ್ಟು ಜಾಗ. ಏಕೆಂದರೆ ನಮ್ಮ ನಿಮ್ಮ ಶರೀರ ಬಿಡಿಯಾಗಿಲ್ಲ, ಇದು ಹೇಳಿದ್ದೇವೆ ಅನಿಸುತ್ತದೆ. ಈ ಸಮಷ್ಟಿ ಹೇಳುವಕ್ಕೆ ಹೋದರೆ ಮತ್ತೆ ಟೈಮ್ ತಗೊಳ್ತದೆ, ಹೇಳಲ್ಲ, ಒಂದು ಸ್ವಲ್ಪ ಬೇಗ ಎರಡು ಮೂರು ನಿಮಿಷದಲ್ಲಿ ಹೇಳಿಬಿಡ್ತೀನಿ ನೋಡಿ. ಆಕಾಶ ನೋಡಿ, ಅಲ್ಲಿ ನೀವು ಕುಳಿತಿದ್ದೀರಿ, ಇಲ್ಲಿ ನಾನು ಕುಳಿತಿದ್ದೇನೆ, ಅಲ್ಲಿ ಅವರು ಕುಳಿತಿದ್ದಾರೆ. ಇಲ್ಲಿ ನಮ್ಮ ಎಲ್ಲರಿಗೂ ಸ್ಥೂಲ ದೇಹದಲ್ಲಿ ಆಕಾಶ ಇದೆ, ಜಲ ಇದೆ, ಅಗ್ನಿ ಇದೆ, ವಾಯು ಇದೆ, ಪೃಥ್ವಿ ಇದೆ, ಅಲ್ಲವೇ? ಇದು ನನ್ನ ಶರೀರ ಎಂದು ಹೇಳುವುದು ನಿನ್ನ ಶರೀರ ಬಿಡಿಯಾಗಿದೆಯಾ ಹೇಳು. ನಮ್ಮ ಶರೀರ ಬಿಡಿಯಾಗಿದೆಯೇನು, ಎಲ್ಲಿದೆ ಮೊದಲು ಒಂದೊಂದು ನೋಡೋಣ. ಆಕಾಶ, ನಿಮ್ಮ ಆಕಾಶ ಬಿಡಿಯಾಗಿದೆಯಾ? ಹೌದು, ನಾನಿಲ್ಲಿ ಕುಳಿತಿದ್ದೇನೆ, ನನ್ನ ಆಕಾಶ. ನೀವಿಲ್ಲಿಂದ ಅಲ್ಲಿ ಕುಳಿತಿರ್ತೀರಿ, ಅಲ್ಲಿಂದ ಅಲ್ಲಿಗೆ ಹೋಗ್ತೀರಿ, ಅಲ್ಲಿಂದ ಇಲ್ಲಿಗೆ ಹೋಗ್ತೀರಿ, ಆಶ್ರಮ ಎಲ್ಲ ತಿರುಗುತ್ತೀರಿ. ಅಂದರೆ ನಿಮ್ಮ ದೇಹದ ಆಕಾಶ ಎಲ್ಲಿ? ಇದೇ ಆಕಾಶ ನಿಮ್ಮದು, ನಮ್ಮದು, ಎಲ್ಲರದಾಯಿತು. ಇದೇ ಅರ್ಥವಾಗಬೇಕಂದರೆ ನೀವು ಬಸ್ಸಿನಲ್ಲಿ ಒಂದು ಸೀಟ್ ಇರುತ್ತದೆ, ನೀವು ಬಸ್ಸು ಹತ್ತಿ ಕೂತಿರ್ತೀರಿ, ಇದು ನನ್ನ ಸೀಟು ಎಂದು ಹೇಳ್ತೀರಿ, ಅಲ್ಲವೇ? ನೀವು ಹತ್ತುವಕ್ಕೆ ಮುಂಚೆ ಅದೇ ಸೀಟ್ನಲ್ಲಿ ಎಷ್ಟು ಜನರು ಕೂತಿದ್ದರು? ಆ ಬಸ್ಸು ತಯಾರಾಗಿ ನಡೆಯುತ್ತಾ ಇರುವಾಗ ಆ ಬಸ್ಸಿನಲ್ಲಿ ಎಷ್ಟು ಜನರು ಕೂತಿದ್ದರು? ಎಲ್ಲರೂ ನನ್ನದು 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 ಹೇಳಿದರು. ಮುಂದೆ ಆ ಬಸ್ಸು ಎಷ್ಟು ದಿವಸ ಹಾಳಾಗದೇ ಇರುತ್ತದೋ, ಆ ಬಸ್ಸು ಹಾಳಾದಾಗ ಬಿಸಾಕಿ ಹೊಸ ಬಸ್ಸು ತಯಾರು ಮಾಡ್ತಾರೆ. ಅದು ಎಷ್ಟು ವರ್ಷ ಇರುತ್ತದೋ ಗೊತ್ತಿಲ್ಲ, 10, 20, 50 ವರ್ಷ ಇರಬಹುದು ಒಂದೊಂದು ಬಸ್ಸು. ಈ 50 ವರ್ಷದಲ್ಲಿ ಬಸ್ಸು ಮೊದಲನೇ ದಿವಸದಿಂದ ಕೊನೆಯ ದಿವಸವರೆಗೂ 50 ವರ್ಷದಲ್ಲಿ ಎಷ್ಟು ಜನರು ಆ ಸೀಟ್ ಮೇಲೆ ಕೂತಿದ್ದಾರೆ ಈಗ ಹೇಳಿ, ಆ ಸೀಟು ಯಾರದು? ಅದೇ ಸೀಟು ಎಲ್ಲರದು. ಸ್ವಲ್ಪ ಹೊತ್ತು ನಿಮ್ಮದು, ಸ್ವಲ್ಪ ಹೊತ್ತು ನಮ್ಮದು, ಸ್ವಲ್ಪ ಹೊತ್ತು ನಮ್ಮದು, ಅಂದರೆ ನಿಮ್ಮದು ನಮ್ಮದು ಎಂದು ಬಿಡಿಯಾಗಿಲ್ಲ, ಅದನ್ನೇ ಎಲ್ಲರದು ಸ್ವಲ್ಪ ಹೊತ್ತು. ಅಷ್ಟೇ, ಒಂದೇ ಸೀಟು, ಒಂದೇ ಸೀಟು ಎಲ್ಲರದು. ನೀವು ಬಸ್ಸಿನಲ್ಲಿ ಹತ್ತಿದಾಗ ಎಲ್ಲರದು ಆಯ್ತಲ್ಲ. ಹಾಗೆ ಇದೇ ಆಕಾಶ, ಇದೇ ಆಕಾಶದಲ್ಲಿ ನಾವೆಲ್ಲರೂ ತಿರುಗುತ್ತಾ ಇದ್ದೀವಿ. ನಿಮ್ಮ ಆಕಾಶ ಬೇರೆ, ನಮ್ಮ ಆಕಾಶ ಬೇರೆ ಎಂದೇನಿಲ್ಲ. ಸ್ಥಳ ಹೇಳ್ತೀವಿ, ಸ್ಥಳ ಅಂದರೆ ನಿಮ್ಮ ಸ್ಥಳ, ನಮ್ಮ ಸ್ಥಳ ಏನು ಬಿಡಿಯಾಗಿದೆಯಾ? ಅದೇ ಸ್ಥಳ, ಸ್ವಲ್ಪ ಹೊತ್ತು ನೀನು, ಸ್ವಲ್ಪ ಹೊತ್ತು ನಾನು, ಸ್ವಲ್ಪ ಹೊತ್ತು ಅವರು, ಸ್ವಲ್ಪ ಹೊತ್ತು ಇವರು, ಎಲ್ಲರೂ ಅದೇ ಸ್ಥಳ ಎಲ್ಲಿ ತಿರುಗುತ್ತಾ ಇದ್ದೀವಿ. ಅಂದರೆ ಅದೇ ಸ್ಥಳ ನಿಮ್ಮದು ನಮ್ಮದು ಎಲ್ಲರದು ಒಂದೇ ಸ್ಥಳ. ಈಗ ಹೇಳಿ, ನನ್ನದು ಎಂದು ಹೇಳಬೇಡಿ, ನಮ್ಮದು ಎಂದು ಹೇಳಬೇಕಾಗ್ತದೆ, ಒಂದೇ ಇಲ್ಲವೇ ಇಲ್ಲ. ಈಗ ವಾಯು ನೋಡಿ, ಅದೇ ವಾಯು, ನಾನು ಉಸಿರು ತಗೊಳ್ತೀನಿ, ನನ್ನ ಒಳಗೆ ಹೋದರೆ ನನ್ನ ವಾಯು ಹೇಳ್ತೀನಿ ಪ್ರಾಣ, ಹೊರಗೆ ಹೋದರೆ ಅದು ವಾಯು ಹೇಳ್ತೀವಿ, ಅದು ಇನ್ನೊಬ್ಬರು ತಗೊಳ್ತಾರೆ ಅವರ ಉಸಿರು. ಮತ್ತು ಇನ್ನೊಂದು ನಾಯಿ ತಗೊಳ್ತದೆ, ಅದು ಉಸಿರು. ಮತ್ತು ಇನ್ನೊಂದು ಸಿಂಹ ತಗೊಳ್ತದೆ, ನಿಮ್ಮ ಉಸಿರು ಸಿಂಹ ಒಳಗೆ ಹೋಗಿ ಬಂತು ಗೊತ್ತಾ? ಸಿಂಹ ಒಳಗೆ ಅದೇ ಉಸಿರು ಹೋಯಿತು, ಅದೇ ಉಸಿರು ಮತ್ತು ಮರ ಗಿಡಗಳು ತಗೊಂಡಿವೆ. ಮತ್ತು ಇನ್ನು ಯಾರೋ ಸರ್ವ ಪ್ರಾಣಿಗಳಲ್ಲಿ ಅದೇ ಉಸಿರು ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ, ಅದೇ ಇಡೀ ಆಕಾಶದಲ್ಲಿ ತಿರುಗುತ್ತಾ ಇದೆ. ಈಗ ನೋಡಿ, ನಿಮ್ಮ ಉಸಿರು, ನಿಮ್ಮ ಪ್ರಾಣ ಎಲ್ಲಿದೆ? ಅಯ್ಯೋ, ಇದು ನನ್ನ ಪ್ರಾಣ, ನಿನ್ನ ಪ್ರಾಣ ಎಂದು ಹೇಳುವ ಹೊತ್ತಿಗೆ ಅದು ಹೊರಗೆ ಹೋಯಿತು, ಇನ್ನೊಂದು ನಿಮಿಷಕ್ಕೆ ಇನ್ನೊಬ್ಬರಿಗೆ ಹೋಯಿತು. ಈಗ ನಿಮ್ಮದು ನಮ್ಮದು ಎಲ್ಲಿದೆ ಪ್ರಾಣ? ಎಲ್ಲರ ಪ್ರಾಣ ಒಂದೇ ಆಯ್ತಲ್ಲ, ಎಲ್ಲರ ಪ್ರಾಣ ಒಂದೇ ಆಯಿತು. ಹಾ, ಎಷ್ಟು ಆಶ್ಚರ್ಯ ನೋಡಿ. ಎಲ್ಲರ ಅಂದರೆ ಬರೀ ನಿಮ್ಮ ಪ್ರಾಣ ನಮ್ಮ ಪ್ರಾಣ ಅಂದರೆ ಸ್ವಲ್ಪ ಹೊತ್ತು ಬಸ್ ಸೀಟು ಹಾಗೆ, ಬಸ್ ಸೀಟು ಹಾಗೆ ಗಾಳಿ ಸ್ವಲ್ಪ ಹೊತ್ತು ನಿಮ್ಮದು, ಸ್ವಲ್ಪ ಹೊತ್ತು ಅವ್ರದ್ದು, ಸ್ವಲ್ಪ ಹೊತ್ತು ಇವ್ರದ್ದು, ಸ್ವಲ್ಪ ಹೊತ್ತು ಇವ್ರದ್ದು, ಅಂದರೆ ಅದೇ ಗಾಳಿ ಎಲ್ಲರದು. ಈಗ ಹೇಳಿ, ನಿಮ್ಮ ಅಂದರೆ ಯಾರು? ಸುಮ್ಮನೆ ಅಭಿಮಾನವೇ ಹೊರತು ಸ್ವಲ್ಪ ವ್ಯಾಪಕ ದೃಷ್ಟಿಯ ಯೋಚನೆ ಮಾಡಿದ್ದರೆ ನನ್ನ ಎನ್ನುವುದು ಮನುಷ್ಯ ಬಿಡಿಯಾಗಿಲ್ಲವೇ ಇಲ್ಲ. ಎಲ್ಲರ ಪ್ರಾಣ ಒಂದೇ, ಎಲ್ಲರ ಶರೀರ, ಪ್ರಾಣ ಅಂದರೆ ವಾಯು, ಎಲ್ಲರ ವಾಯು ಒಂದೇ, ಎಲ್ಲರ ಆಕಾಶ ಒಂದೇ. ಈಗ ಅಗ್ನಿ, ಇದೇ ಅಗ್ನಿ ಇಲ್ಲಿಂದ ಬಿಟ್ಟು ಹೋಗುತ್ತದೆ, ಏಕೆ ಚಳಿಗಾಲ, ನಮ್ಮ ಉಸಿರಿನಿಂದ ಈ ಚರ್ಮದಿಂದ ಬಿಸಿ ಹೋಗುತ್ತಾ ಇರುತ್ತದೆ. ನಮ್ಮ ಬಾಡಿ ಟೆಂಪರೇಚರ್ ಇರುತ್ತದೆ ನೋಡಿ, ನಾವು ಮಾಡಿರುವ ಊಟ ಒಳಗೆ ಹೋಗಿ ಬಿಸಿ ಹುಟ್ಟುತ್ತದೆ. ಬಿಸಿ ಶರೀರದಲ್ಲಿ ಹೇಗೆ ಹುಟ್ಟುತ್ತದೆ ಡಾಕ್ಟರನ್ನು ಕೇಳಿ ಹೇಳ್ತಾರೆ. ನಾವು ತಿಂದಿರುವ ಊಟ ಒಳಗೆ ಹೋಗಿ ಅಗ್ನಿಯನ್ನು ಹುಟ್ಟಿಸ್ತದೆ, ಬಿಸಿ ಹುಟ್ಟುತ್ತದೆ. ಆ ಅಗ್ನಿಯಿಂದ ಶರೀರದಲ್ಲಿ ಅಗ್ನಿ ಮೇಂಟೈನ್ ಆಗ್ತದೆ. ಈ ಅಗ್ನಿ ಕೆಲಸ ಮಾಡುವಾಗ ಸ್ವಲ್ಪ ಹೋಗುತ್ತದೆ, ಎನರ್ಜಿ ಕೆಲಸ ಮಾಡುವಾಗ, ನಡೆಯುವಾಗ, ನೋಡುವಾಗ,
ಮಾತಾಡುವಾಗ, ಪ್ರತಿಯೊಂದು ಕೆಲಸ ಮಾಡುವಾಗ ಕೈ ಕಾಲು ಅಲಗಾಡಿಸಿದರೂ ಸ್ವಲ್ಪ ಶಕ್ತಿ ಹೋಗ್ತಾನೆ ಇರುತ್ತದೆ, ಸ್ವಲ್ಪ ಎನರ್ಜಿ. ನಾವು ತಿಂದ ಊಟದಿಂದ ಅಗ್ನಿ ಹೋಗುತ್ತದೆ ಇರುತ್ತದೆ. ಈ ಅಗ್ನಿ ಹೋಗಿ ಆಕಾಶದಲ್ಲಿ ಪ್ರಕೃತಿಯಲ್ಲಿ ಸೇರಿಕೊಳ್ತದೆ. ಆ ಅಗ್ನಿ ನೀವು ತಗೊಳ್ತೀರಿ ಅಂದರೆ ಅದೇ ಅಗ್ನಿ ಎಲ್ಲರಲ್ಲಿ ತಿರುಗುತ್ತಾ ಇದೆ. ಇಡೀ ಪ್ರಪಂಚದ ಅಗ್ನಿ ಒಂದೇ. ನಿಮ್ಮ ಅಗ್ನಿ ನಮ್ಮ ಅಗ್ನಿ ಬಿಡಿಯಾಗಿಲ್ಲ. ಈಗ ಜಲ ನೋಡಿ, ಅದೇ ಜಲ ನಾವು ಕುಡಿಯುತ್ತೇವೆ, ಮತ್ತೆ ಜಲ ಏನು ಮಾಡ್ತದೆ, ಉಸುರಿನಿಂದ ಜಲ ಹೋಗುತ್ತದೆ, ಬೆವರಿನಿಂದ, ಇದೆಲ್ಲ ಪ್ರಕೃತಿಯಲ್ಲಿ ಸೇರಿಕೊಳ್ತದೆ. ಮತ್ತೆ ಈ ಪ್ರಕೃತಿಯಲ್ಲಿ ಬದಲಾವಣೆಯಾಗಿ ಶುದ್ಧವಾಗಿ ಏನೂ ಆಗಿ ಮತ್ತೆ ಇನ್ನೊಬ್ಬರು ತಗೊಳ್ತಾರೆ. ಅಂದರೆ ಅದೇ ಜಲ ಎಲ್ಲರಲ್ಲಿ ತಿರುಗುತ್ತಾ ಇದೆ. ಪೃಥ್ವಿ ಅಂಶ ಅನ್ನ ತಿಂತೀವಿ, ಸ್ವಲ್ಪ ಶಕ್ತಿ ಆಗುತ್ತದೆ, ಸ್ವಲ್ಪ ಶಕ್ತಿಯಾಗಿ ಮತ್ತೆ ಪ್ರಕೃತಿಯಲ್ಲಿ ಸೇರಿಕೊಳ್ತದೆ. ಇದೇ ಅನ್ನ, ತಿಂದ ಅನ್ನ ಶಕ್ತಿ ರೂಪವಾಗಿ ಪ್ರಕೃತಿಯಲ್ಲಿ ಸೇರಿಕೊಳ್ತದೆ. ಅಂದರೆ ಪ್ರಕೃತಿಯಿಂದ ನನ್ನ ಶರೀರ, ನನ್ನ ಶರೀರದಿಂದ ಪ್ರಕೃತಿ, ಹೀಗೆ ಚಕ್ರ ರೂಪವಾಗಿ ತಿರುಗುತ್ತಾ ಇದೆ. ಪಂಚಭೂತಗಳಲ್ಲೇ ಎಲ್ಲರ ಶರೀರಗಳು ಅದೇ ಪೃಥ್ವಿಯಲ್ಲಿವೆ. ಅದೇ ಪೃಥ್ವಿಯಲ್ಲಿ ಹುಟ್ಟಿದ್ದೇವೆ, ಪೃಥ್ವಿಯಿಂದ ಬದುಕುತ್ತೇವೆ, ಮತ್ತೆ ಪೃಥ್ವಿಯಲ್ಲಿ ಸೇರಿಕೊಳ್ತೀವಿ. ಗಾಳಿಯಿಂದ ಹುಟ್ಟಿದ್ದೆ ಅಂದರೆ ಏನು, ಅದೇ ಗಾಳಿ ಎಲ್ಲರಲ್ಲಿದೆ, ಅದೇ ಆಕಾಶ ಎಲ್ಲರಲ್ಲಿದೆ, ಅದೇ ಅಗ್ನಿ ಎಲ್ಲರಲ್ಲಿದೆ, ಅದೇ ನೀರು ಎಲ್ಲರಲ್ಲಿದೆ, ಅದೇ ಪೃಥ್ವಿ ಎಲ್ಲರಲ್ಲಿದೆ. ಈಗ ಹೇಳಿ, ಅವೇ ಪಂಚಭೂತಗಳು ನಿಮ್ಮಲ್ಲಿ ನಮ್ಮಲ್ಲಿವೆ, ಮತ್ತು ನೀನೆಂಬುದು ಎಲ್ಲಿ? ಒಂದು ಚಿನ್ನದೆಲ್ಲ ಒಂದು ಆಭರಣ ಮಾಡಿದ್ದೇವೆ, ಚಿನ್ನ ಆಭರಣ ಮಾಡಿ ಅದನ್ನು ಕರಗಿಸಿ ಮತ್ತೆ ಇನ್ನೊಂದು ಆಭರಣ, ಮತ್ತೆ ಇನ್ನೊಂದು ಆಭರಣ, ಮತ್ತೆ ಇನ್ನೊಂದು, 10 ಆಭರಣಗಳು ಮಾಡಿದ್ದೀವಿ. ಈಗ ಆ ಚಿನ್ನ ಯಾವ ಆಭರಣಕ್ಕೆ ಸೇರಿದ್ದು ಯಾರಿಗೆ ಹೇಳ್ಬೋದು? ಎಲ್ಲರದು, ಎಲ್ಲ 10 ಆಭರಣಗಳದ್ದು ಅದೇ ಚಿನ್ನ. ಹಾಗೆ ಅದೇ ಪಂಚಭೂತಗಳು ನಿಮ್ಮದು ನಮ್ಮದು ನಮ್ಮದು ಎಲ್ಲರಲ್ಲಿದೆ. ಬರೀ ನಾನು ನಾನು ಅಂದರೆ ಎಲ್ಲಿ? ತಾತ್ಕಾಲಿಕ ಇಷ್ಟಿಟ್ಕೊಂಡು ನಾನು ಎಂದು ಹೇಳಿದ್ದೀವಿ ಅಷ್ಟೇ. ನಾನೆಂಬುದು ತಾತ್ಕಾಲಿಕ, ತಾತ್ಕಾಲಿಕ ಇಷ್ಟೇ ನಾನು. ನಾನಂದರೆ ಪರ್ಮನೆಂಟ್ ಏನಾದರೂ ಇದೆಯಾ ವಸ್ತು? ಸುಮ್ಮನೆ ಅಭಿಮಾನ. ಆದ್ದರಿಂದ ಈ ತರಹ ನೋಡಿದ್ದರೆ ಇಡೀ ವಿಶ್ವರೂಪ ನಾನೇ ಆಗಿದ್ದೀನ. ನಾನು ಎಲ್ಲ ಕಡೆ ಆಕಾಶದಲ್ಲಿ ತಿರುಗುತ್ತೇನೆ. ಎಲ್ಲ ಅಗ್ನಿ ನೋಡಿ, ಜಲ ಪ್ರಪಂಚದಲ್ಲಿ, ಜಲ ನನ್ನ ಶರೀರದಲ್ಲಿ ಪ್ರವೇಶ ಮಾಡ್ತದೆ. ನೀರು, ಈ ನೀರು ಮತ್ತೆ ಪ್ರಕೃತಿಯಲ್ಲಿ ಸೇರಿಕೊಳ್ತದೆ. ಪ್ರಕೃತಿಯಿಂದ ಮತ್ತೆ ನನ್ನಲ್ಲಿ ಅಂದರೆ ಏನು, ಅದೇ ಜಲ ಪ್ರಕೃತಿ, ನಾನು ಪ್ರಕೃತಿ, ನನ್ನಲ್ಲಿ ನನ್ನಲ್ಲಿ ಪ್ರಕೃತಿ ತಿರುಗುತ್ತಾ ಇದೆ. ಆ ತಿರುಗುವ ಜಲದಲ್ಲಿ ಎಲ್ಲೋ ನಾನು ಎಲ್ಲಿದ್ದೀನಿ? ಇಷ್ಟು ತಾತ್ಕಾಲಿಕವಾಗಿ ನಾನು ಹೇಳ್ತೀನಿ ಅಷ್ಟೇ. ಪೃಥ್ವಿ ಅಷ್ಟೇ, ಪೃಥ್ವಿ ಅಲ್ಲಿಂದ ನನ್ನ ಶರೀರ, ನನ್ನ ಶರೀರದಿಂದ ಪೃಥ್ವಿ, ಮತ್ತು ಪಂಚಭೂತ ಪೃಥ್ವಿಯಿಂದ ಮತ್ತೆ ಶರೀರ, ಶರೀರದಿಂದ ಪೃಥ್ವಿ. ನಾನು ಅಂದರೆ ಈ ಇಡೀ ಪೃಥ್ವಿಯಲ್ಲಿ ಎಲ್ಲಿದ್ದೇನೆ? ತಾತ್ಕಾಲಿಕ ಇಷ್ಟಿದ್ದೆ, ತಾತ್ಕಾಲಿಕವೇ ಅಷ್ಟೇ. ಆದ್ದರಿಂದ ಪಂಚಭೂತಮಯ ಶರೀರಕ್ಕೆ ವಿರಾಟ್ ರೂಪ ಎಂದು ಹೇಳಿದ್ದೇವೆ. ವಿರಾಟ್ ರೂಪದಲ್ಲಿ ನಾವು ಯಾರು? ನಾವೆಲ್ಲರೂ ಸೇರಿಕೊಂಡೆ ವಿರಾಟ್ ರೂಪ, ನಾವು ಅದರಲ್ಲೇ ಅಡಕವಾಗಿದ್ದೇವೆ. ನೀನು ನಾನು ಎಂಬುದು ಬಿಡಿಯಾಗಿಲ್ಲ. ವಿರಾಟ್ ಅಂದರೆ ನಾನು ಯಾವುದು ಹೇಳ್ತೀನೋ. ನೀವು ಒಂದು ನೋಡಿ, ಟಿ ವಿ ಸ್ಟೇಷನ್ನಲ್ಲಿ, ದಿಲ್ಲಿಯಲ್ಲಿ ಟಿ ವಿ ಸ್ಟೇಷನ್ನಲ್ಲಿ ಅವರು ಸುದ್ದಿ ಓದುತ್ತಾನೆ. ಸುದ್ದಿ ಓದುತ್ತಾ ಇದ್ದರೆ ಇಡೀ ಭಾರತ ದೇಶದಲ್ಲಿ ಎಷ್ಟು ಮನೆಗಳಿವೆಯೋ, ಎಷ್ಟು ಮನೆಗಳಲ್ಲಿ ಟಿ ವಿ ಇದೆಯೋ, ಲಕ್ಷ ಲಕ್ಷಾಂತರ ಟಿ ವಿ, ಕೋಟಿ ಟಿ ವಿ, ಅಷ್ಟು ಕೋಟಿಗಳಲ್ಲಿ ಅದೇ ಚಿತ್ರ ಕಂಡು ಬರ್ತದೆ? ಕಂಡು ಬರಲ್ಲ. ಆ ಒಂದೇ ಕಾರ್ಯಕ್ರಮ, 100 ಟಿ ವಿಗಳಲ್ಲಿ ಒಂದೇ ಚಿತ್ರ. ಹಾಗೆ ಅದೇ ಪಂಚಭೂತ, 100 ಟಿ ವಿ ಸೆಟ್ಗಳಲ್ಲಿ ಅದೇ ಪಂಚಭೂತ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲಿ ತಿರುಗುತ್ತಾಯಿ. ಅಂದರೆ ಟಿ ವಿ ಸ್ಟೇಷನ್ ಒಂದೇ, ನೋಡುವ ಟಿ ವಿ ಸೆಟ್ಗಳು ಬೇರೆ ಆಗಿದ್ದರೂ ಸ್ಟೇಷನ್ ಒಂದೇ. ಅದೇ ಎಲ್ಲ, ಅದೇ ದಿಲ್ಲಿ ಸ್ಟೇಷನ್ ಇಡೀ ಭಾರತ ದೇಶದ ಮನೆಯಲ್ಲಿ ಕಂಡುಬರ್ತಾ ಇದೆ. ಹಾಗೆ ಅದೇ ಪಂಚಭೂತ ವಿರಾಟ್ ರೂಪ, ನಿಮ್ಮ ಕೈ ಎತ್ತಿದ್ದರೆ ವಿರಾಟ್ ರೂಪ ಎತ್ತುತ್ತಾನೆ, ನೀನಲ್ಲ. ನಾನು ಕೈ ಎತ್ತಿದ್ದರೆ ವಿರಾಟ್ ರೂಪ, ನೀವು ಕಿವಿಯಿಂದ ಕೇಳಿದ್ದರೆ ವಿರಾಟ್ ರೂಪ ಕೇಳ್ತಾ ಇದ್ದಾನೆ, ನಾನು ಮಾತಾಡಿದ್ದರೆ ವಿರಾಟ್ ರೂಪ ಮಾತಾಡ್ತಾ ಇದ್ದಾನೆ. ಅವನೇ ಮಾತಾಡ್ತಾನೆ, ಅವನೇ ಕೇಳ್ತಾನೆ, ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲಿ. ಇಷ್ಟು ವಿಶ್ವರೂಪಕ್ಕೆ ಅನ್ನಮಯ ಕೋಶ. ವೈಯಕ್ತಿಕ ಅಭಿಮಾನ ಬಿಟ್ಟು ವ್ಯಾಪಕವಾಗಿ ನೋಡಿದ್ದಾಗ ಸ್ಥೂಲವಾಗಿ ವ್ಯಾಪಕವಾಗಿದ್ದೇವೆ. ಸ್ಥೂಲ ವ್ಯಾಪಕತ ಆಯಿತಾ? ಈ ಸ್ಥೂಲ ವ್ಯಾಪಕತಕ್ಕಿಂತ ಅನ್ಯೋಂತರ ಆತ್ಮ ಪ್ರಾಣಮಯ. ಸ್ಥೂಲ ವ್ಯಾಪಕತ ಅಂದರೆ ಏನು? ಏನೋ ಒಂದು ಗಟ್ಟಿಯಾಗಿ ಇದ್ದಂತೆ ಅನಿಸುವುದು ಸ್ಥೂಲ. ಅದಕ್ಕಿಂತ ಸೂಕ್ಷ್ಮ ಅಂದರೆ ಏನು ನೋಡಿ? ಸ್ಥೂಲ ಶರೀರಕ್ಕಿಂತ ಪ್ರಾಣ ಎಲ್ಲಿದೆ ನೀವು ಗಮನಿಸಿ. ನಾನು ಸ್ಥೂಲ ಶರೀರ ಲೌಕಿಕ ಉದಾಹರಣೆ, ಇದು ವೈಯಕ್ತಿಕ ಉದಾಹರಣೆ ಹೇಳ್ತಾ ಇದ್ದೀನಿ. ಇಲ್ಲಿ ಸಮಷ್ಟಿ ಹೇಳ್ತಾ ಇಲ್ಲ, ವೈಯಕ್ತಿಕ ಉದಾಹರಣೆ ಹೇಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಕುಳಿತಿದ್ದೇನೆ. ನಾನು ಇಲ್ಲಿ ಕುಳಿತಿದ್ದೇನೆ ಅಂದರೆ ಆ ನಾನು ಯಾರು?
ಸ್ಥೂಲ ಶರೀರವಾಯಿತಲ್ಲ, ನಾನು ಕುಳಿತಿದ್ದೇನೆ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿ ಇದ್ದೇನೆ ಎಂದು ಹೇಳಿದ್ದಾಗ ಇಲ್ಲಿ ಇದ್ದೇನೆ, ಆ ಇಲ್ಲಿ ಎನ್ನುವುದು ಯಾರದು? ಸ್ಥೂಲ ಶರೀರ. ನೀವು ಅನುಭವದೃಷ್ಟಿಯ ಗಮನಿಸಿ, ಕಣ್ಣಿನಿಂದ ನೋಡಬೇಡಿ, ನಿಮ್ಮ ಅನುಭವದಲ್ಲಿ ಇಲ್ಲಿ ಇದ್ದೇನೆ, ಇದ್ದೇನೆ ಇದ್ದೇನೆ ಅಂದರೆ ಅರ್ಥವೇನು? ಆ ದೇಹವನ್ನಿಟ್ಟುಕೊಂಡೇ ದೇಹದ ಅಭಿಮಾನವೇ ಹೇಳ್ತಾ ಇದೆ. ಪ್ರಾಣ ಅಂದ್ರೇನು? ದೇಹದ ಅಭಿಮಾನ ಬಿಟ್ಟು ಅದಕ್ಕಿಂತ ಒಳಗಿಂದು. ಒಳಗೆ ಅಂದ್ರೇನು? ಹೇಗೆ ಹೇಳ್ತೀನಿ ನೋಡಿ. ನಾನು ಬದುಕಿದ್ದೇನೆ ಅನಿಸುತ್ತಾ ಇದೆಯಾ? ನಾನು ಜೀವಿಸಿದ್ದೇನೆ, ಜೀವಾಳ ಇದೆ, ನಾನು ಜೀವಿಸಿದ್ದೇನೆ ಅನಿಸುತ್ತದ ಅಥವಾ ನಾನು ಸತ್ತು ಹೋದೆ ಅನಿಸುತ್ತದ? ಜೀವಿಸಿದ್ದೇನೆ ಅನಿಸುತ್ತದೆ. ಆ ಜೀವಿ ನಾನು ಅಂದರೆ ಯಾರು? ಇಲ್ಲಿ ಕುಳಿತಿದ್ದೇನೆ ಎಂಬುದು ನಾನಾ? ನಾನು ಜೀವಿಸಿದ್ದೇನೆ, ಪ್ರಾಣವಂತನಾಗಿದ್ದೇನೆ, ಅದು ನಾನಾ? ಯಾವುದು ನಾನು ಹೇಳಿ. ಆ ಜೀವಿಸಿದ್ದೇನೆ ನಾನಾ? ಆ ಜೀವ ಇಲ್ಲದಿದ್ದರೆ ನಾನಿರ್ತೀನ? ನಾನು ಇಲ್ಲಿ ಕುಳಿತಿದ್ದೇನೆ ಎಂಬುದು ಸ್ಥೂಲ ಶರೀರ, ನಾನು ಜೀವಿಸಿದ್ದೇನೆ ಎನ್ನುವುದು ಪ್ರಾಣ. ಎರಡರಲ್ಲಿ ಯಾವುದು ಹೆಚ್ಚಿನ ಸತ್ಯ? ನಾನು ಜೀವಿಸಿದ್ದೇನೆ ಎನ್ನುವುದೇ ನನ್ನ ನಿಜವಾದ ಆತ್ಮ. ನಾನು ಇಲ್ಲಿದ್ದೇನೆ ಎಂಬುದು ನಿಜವಾದ ಆತ್ಮವೋ, ನಾನು ಜೀವಿಸಿದ್ದೇನೆ, ಬದುಕಿದ್ದೇನೆ, ಪ್ರಾಣವಂತನಾಗಿದ್ದೇನೆ, ಲೈವ್, ಐ ಆಮ್ ಲೈವ್ ಎಂದು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ನೋಡಿ, ಲಿವಿಂಗ್ ಲಿವಿಂಗ್, ಆ ಲೈವ್ ಇದೆ ನೋಡಿ, ಅದು ನಾನಾ? ನಾನಂದರೆ ಯಾವುದು? ಆ ಲೈವೇ ನಾನಲ್ಲವೇ. ಆ ಸಜೀವ ಹೇಳ್ತೀವಿ ನೋಡಿ, ಆ ಜೀವವಂತ ಇದೆ ಹಾಗೂ ಅದು ನಾನು. ಅಂದರೆ ಆ ಪ್ರಾಣ ಉಸುರಲ್ಲ, ಆ ಪ್ರಾಣ ಒಳಗಿಂದ ಜೀವ ಬದುಕಿದ್ದಾನೆ ಅನಿಸುತ್ತದೆ. ಬದುಕಿದ್ದಾನೆ ಅಂದ್ರೇನು? ಕೈಕಾಲು ಇರುವುದು ಬದುಕಿದ್ದಾನೇನ? ಅಥವಾ ಸಿ, ಪ್ರಾಣ ಬಿಟ್ಟರೆ ಶವ ಇದ್ದರೆ ಶವಕ್ಕಿಲ್ಲ. ಶವ ನೋಡಿದ್ದಾಗ ಅನಿಸುತ್ತದೇನೋ, ಮುಟ್ಟಿದ್ದರೆ ಅವ್ರು ಏನು ಮಾತಾಡ್ತಾನೇ ಇಲ್ಲ, ನೋಡಿದ್ದರೆ ಏನಪ್ಪ ಏನು ಏನು ಮಾತಾಡಿಸ್ತಾನೇ ಇಲ್ಲ, ನಿಮಗೆ ಶಾಕ್ ಆಗ್ತದೆ. ಇನ್ನೊಬ್ಬರು ಮನುಷ್ಯನಿಗೆ ಮಾತಾಡಿಸಿದ್ದರೆ ಅವರು ಬದುಕಿದ್ದಾನೆ ಅನಿಸುತ್ತದೆ. ಅಂದರೆ ಒಂದು ಪ್ರತಿಸ್ಪಂದನ ಆಗುತ್ತದೆ. ಮುಟ್ಟಿದ್ದರೆ ಮಾತಾಡ್ತಾನೆ ಅಂದರೆ ಏನು ಅರ್ಥವಾಗ್ತದೆ, ನಾವು ಮಾತಾಡಿಸಿದ್ದರೆ ಕೇಳಿಸ್ತಾನೆ ಅಂದರೆ ಅರ್ಥವೇನು? ಅವರಿನಲ್ಲಿ ಏನೋ ಒಂದು ಜೀವ ಇದೆ, ಪ್ರಾಣ ಇದೆ. ಆ ಪ್ರಾಣವೇನಾನು ಅಂದ್ರೇನು? ಪ್ರಪಂಚ ಎಲ್ಲ ನನಗೆ ಕಂಡು ಬರ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ, ನಾನು ಇಲ್ಲಿದ್ದೇನೆ ಎನ್ನುವುದು ಇರುವುದು ಒಂದು, ಇದ್ದೇನೆ ಎನ್ನುವುದು ಗೊತ್ತಾಗುವುದು ಇನ್ನೊಂದು. ಇದ್ದೇನೆ ಇದ್ದೇನೆ, ಇಲ್ಲಿ ಕುಳಿತಿದ್ದೇನೆ, ಈಗ ನಾನು ಎದ್ದೇಳಿದ್ದೇನೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ, ನಾನು ಮಾತಾಡ್ತಾ ಇದ್ದೇನೆ, ಇದೆಲ್ಲ ಅನುಭವಗಳಾಗ್ತಾ ಇವೆ ನೋಡಿ. ತಾನು ಬ್ರತುಕಿದ್ದೇನೆ ಎಂದ ಅನುಭವ, ಆ ಬದುಕಿದ್ದೇನೆ ಎಂದ ಅನುಭವ ಇದೆಲ್ಲ ಆ ಲೈವ್ಲಿನೆಸ್, ಆ ಸಜೀವತ, ಅದು ಪ್ರಾಣ. ನಾನಂದರೆ ಯಾರು? ಆತ್ಮ. ಆ ಪ್ರಾಣವೇ ಆತ್ಮ, ಸ್ಥೂಲ ಶರೀರ ಅಲ್ಲ. ಸ್ಥೂಲ ಶರೀರಕ್ಕಿಂತ ಹೆಚ್ಚಿಂದು, ಹೆಚ್ಚಿಂದಲ್ಲವ ಅದೇ ಹೆಚ್ಚಿಂದು ಹೇಳುವಕ್ಕಿಂತ ನಿಜವಾದ ಆತ್ಮ ಅದೇ. ಆ ಬದುಕಿದ್ದೇನೆ ಅನಿಸುವುದೇ ಅದೇ ಆತ್ಮ, ಆ ಲೈವ್ಲಿನೆಸ್ಸೇ ಆತ್ಮ. ಅದು ಪ್ರತಿಸ್ಪಂದನ ಮಾಡ್ತದೆ, ಏನಾದರೂ ಮಾಡಿದರೆ ಗೊತ್ತಾಗ್ತದೆ, ಏನಾದರೂ ಶಬ್ದ ಆಯ್ತಂದರೆ ಗೊತ್ತಾಗ್ತದೆ, ಏನಾದರೂ ಗೊತ್ತಾಗ್ತದೆ. ಅಂದರೆ ಇವರು ಪ್ರತಿಸ್ಪಂದನ ಮಾಡ್ತಾ ಇದ್ದಾನೆ ಅಲ್ಲ. ಇದು ಪ್ರಾಣ. ಪ್ರಾಣ ಅಂದರೆ ನೋಡಿ, ಒಂದು ಗಿಡ ಇಟ್ಟಿದ್ದೇವೆ ಸಣ್ಣದು, ಅದಕ್ಕೇನು ನೀವು ಗೊಬ್ಬರ ನೀರು ಹಾಕಿ ಮೂರು ದಿವಸ ಬಂದರೆ ನೋಡಿದರೆ ಒಂದು ಎಲೆ ದಪ್ಪ ಎಲೆ, ಸಣ್ಣ ಎಲೆ ಇಷ್ಟೇ ಎಲ್ಲ ಚಿಗುರು ದಪ್ಪದಾಗಿ ಕಂಡು ಬರ್ತದೆ. ಅದು ಮೊಗ್ಗೆ ಇತ್ತಲ್ಲ, ಅದು ಹೂ ಆಗ್ತದೆ, ಅಯ್ಯಯ್ಯೋ ಇದಕ್ಕೆ ಪ್ರಾಣ ಇದೆ, ಹಿಂದೆ ಇಷ್ಟೇ ಇತ್ತು ಎಲೆ ಇಷ್ಟು ದಪ್ಪದಾಯಿತೆ. ಅದೇ ಪ್ಲಾಸ್ಟಿಕ್ದೊಂದಿಡು, ಮತ್ತು ಮೂರು ದಿವಸ ಬಂತು ನೋಡಿ ದಪ್ಪದಾಗಿ ಬಿಡ್ತದೆ. ಏಕೆ ಆಗಲ್ಲ? ಪ್ಲಾಸ್ಟಿಕ್ದು ಒಂದು ವಸ್ತು ಈ ಪೆನ್ನಿಲ್ಲಿಡು, ಮತ್ತು ನಾಳೆ ಬಂದು ನೋಡು ದಪ್ಪ ಪೆನ್ ಆಗುತ್ತದೆ? ಆಗಲ್ಲ. ಏಕೆ? ಯಾವದಿಂದ ಅದು ಚೇಂಜ್ ಆಗುತ್ತದೋ ಅದಿಲ್ಲ, ಅಂದರೆ ಆ ಪ್ರಾಣ ಇಲ್ಲ ಅಲ್ಲ. ಅದೇ ಎಲೆ ಗಿಡಕ್ಕೆ ನೋಡು ಬದಲಾಯಿಸ್ತದೆ. ಅಥವಾ ಇಲ್ಲಿರ್ತದೆ ಏನೋ ನಾಯೋ ಬೆಕ್ಕೋ ಇಲ್ಲಿಟ್ಟರೆ, ಬೆಕ್ಕಿಲ್ಲಿದೆ ಅಂದ್ಕೊಂಡು ನೀವು ಅಲ್ಲಿಗೆ ಹೋಗಿ ನೋಡಿಬಿಟ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ. ಅಂದರೆ ಒಂದು ಚಲನ, ಒಂದು ಲೈಫ್ ಇದೆ ನೋಡಿ, ಅದು ಪ್ರಾಣ. ಅದೇ ಅದೇ ಬೆಕ್ಕು, ಅದೇ ನಾಯಿ, ಅದೇ ಮನುಷ್ಯ. ನಮ್ಮ ಪ್ರಾಣನೇ ನಾವೇ ಹೊರತು ಸ್ಥೂಲ ಶರೀರ ನಾವಲ್ಲ. ಸ್ಥೂಲ ಶರೀರದಲ್ಲಿ ಒಂದು ಕೈಕಾಲು ಕತ್ತರಿಸಿದ್ದರೂ ನಾನು ಬದುಕುತ್ತೇನೆ, ಬದುಕಲ್ಲವ? ಈ ಸ್ವಲ್ಪ ಏನೋ ತೊಂದರೆ ಆಯಿತು, ಈ ಕಾಲು ಕತ್ತು ಈ ಕೈ ಕತ್ತರಿಸಿದ್ದಾರೆ, ಆದನು ಅವನೇ. ಅಯ್ಯೋ ಈ ಕೈ ಅವನೇ ಆದರೆ, ಮರಿ ಕೈ ಹೋದರೆ ಅವರು ಕಮ್ಮಿ ಆಗಬೇಕಿತ್ತು, ಕಮ್ಮಿ ಆಗಲಿಲ್ಲ, ಅವನೇ. ಏಕೆ? ಆ ಒಳಗಿನ ಪ್ರಾಣ ಇದೆಲ್ಲ ಅದೇ ತಾನು. ಅದರಿಂದ ಒಂದು ಕೈ ಹೋದರೂ ಒಂದು ಕೈ, ಎರಡು ಕೈಗಳು ಹೋದರೂ ತಾನೇ, ಎರಡು ಕಾಲುಗಳು ಹೋದರೂ ತಾನೇ, ಏನದು ತಾನಂದರೆ ಆ ಪ್ರಾಣವೇ ತಾನು. ಅದರಿಂದ ಒಂದೊಂದು ಕೋಶ ಮನನ ಮಾಡಿ 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 ಅನುಭವದಲ್ಲಿ ಸ್ಥೂಲಕ್ಕಿಂತ ಹೆಚ್ಚಿನವನು ನಾನು. ಆ ಪ್ರಾಣವೇ ಸ್ಥೂಲದಲ್ಲಿ ವ್ಯಾಪಿಸಿದೆ. ಪ್ರಾಣ ಕೈಯಲ್ಲಿದ್ದರೆ ಕೈ ಎತ್ತುತ್ತೇನೆ. ಇಲ್ಲಿ ನೋಡಿ, ಕೈ ಎತ್ತಿದ್ದರೆ ನಾವು ಕೈ ಕಡೆ ನೋಡ್ತಾ ಇಲ್ಲ,
ಏನಿದೆಯೋ ಗೊತ್ತಿಲ್ಲ. ಆದರೆ ಎತ್ತುವಾಗ ಆ ಎತ್ತುವ ಒಳಗಿನ ಶಕ್ತಿ ಇದೆ ನೋಡಿ, ನಾನು ಎತ್ತುತ್ತಾ ಇದ್ದೇನೆ ಎಂದು ಒಂದು ಅನುಭವ ಆಗ್ತಾ ಇದೆ. ಮುಟ್ಟಿದ್ದರೆ ಒಂದು ಸ್ಪರ್ಶಾನುಭವ ಆಗ್ತಾ ಇದೆ. ಆ ಅನುಭವ ನಾನು, ಕೈ ಎತ್ತಿದ್ದರೆ ಎತ್ತಿದ್ದೇನೆ ಎಂದು ಅನಿಸುತ್ತದೆ, ಆಯಾಸವಾಗುತ್ತದೆ ಅಲ್ಲವೇ. ಸ್ವಲ್ಪ ಹೊತ್ತು ಹೀಗೆ ಎತ್ತಿಬಿಟ್ರೆ ಹಬ್ಬ ಆಯಾಸವಾಗ್ತಾ ಇದೆ, ಸಾಕು ಕೆಳಗೆ ಇಡೋಣ ಅನಿಸುತ್ತದೆ. ಆಯಾಸ ಯಾರಿಗಾಗ್ತಾ ಇದೆ ಆಗ? ಅದು ಪ್ರಾಣ. ಹಸಿವು ಬಾಯಾರಿಕೆ ಆಗ್ತದೆ ನೋಡಿ, ಅದು ಪ್ರಾಣ. ಜ್ವರ ಬಂದಾಗ ಏನೋ ಎಲ್ಲ ತೋಚಲ್ಲ ತೋಚಲ್ಲ, ಎಲ್ಲ ಬಿಸಿ ಬಿಸಿ ಏನೋ ಅನಿಸುತ್ತದೆ ನೋಡಿ, ಆ ಏನೋ ಏನೋ ತೋಚಲ್ಲ, ಅದು ಪ್ರಾಣ. ಜ್ವರ ಎಲ್ಲ ಹೋದ ನಂತರ ಆರಾಮಾಗಿರುತ್ತೆ, ಅದರಿಂದ ಆರಾಮಾಗಿದ್ದೀರಾ ಹೇಳ್ತಾರೆ. ಪೂರ್ವಕಾಲದಲ್ಲಿ ನೀವು ಪ್ರಾಣ ಚೆನ್ನಾಗಿದೆಯಾ ಹೇಳ್ತಾರೆ ಅಲ್ಲವೇ. ಪ್ರಾಣ ಹೇಗಿದೆ ಪೂರ್ವಕಾಲದಲ್ಲಿ ಹೀಗೆ ಹೇಳುತ್ತಿದ್ದಾರೆ. ಅಂದರೆ ಏನು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಪ್ರಾಣ ಚೆನ್ನಾಗಿದೆ, ಪ್ರಾಣ ಹೈ ಆಗಿದೆ. ಪ್ರಾಣ ಅಂದರೆ ಏನು? ಪ್ರಾಣ ಅಂದರೆ ತಾನೇ ಆ ಪ್ರಾಣ ಅಂದರೆ ಅದು ನಿಮಗೆ ಆಯಾಸವಾಗುವುದು, ಸಮಾಧಾನವ ಅದೆಲ್ಲ ಪ್ರಾಣದಲ್ಲೇ ಇರುತ್ತದೆ, ಅದು ಪ್ರಾಣ. ಈಗ ನೋಡಿ, ಸ್ಥೂಲ ಶರೀರಕ್ಕಿಂತ ಹೆಚ್ಚು ಪ್ರಾಣ ಆಯ್ತಾ ಗೊತ್ತು. ಈಗ ಪ್ರಾಣಕ್ಕಿಂತ ಹೆಚ್ಚು ನೋಡಿ ಅನ್ಯೋಂತರ ಆತ್ಮ ಮನೋಮಯ. ಆ ಪ್ರಾಣ ಅಂದರೆ ಒಂದು ಜೀವತ್ವ, ಅದೊಂದು ಚಲನ. ಆ ಚಲನ ಜೀವ, ಆ ಬದುಕು ಜಡ ಅಲ್ಲ. ಜಡಕ್ಕೆ ಪ್ಲಾಸ್ಟಿಕ್ಕಿ ಎಲೆಗೂ ವ್ಯತ್ಯಾಸ ಹೇಳಿದ್ದೀವಲ್ಲ. ಒಂದು ಪ್ಲಾಸ್ಟಿಕ್ ವಸ್ತುವಿಗೆ ಒಂದು ಪ್ರಾಣಿಯಲ್ಲಿ ವ್ಯತ್ಯಾಸ, ಏಕೆ ಅದರಲ್ಲಿ ಒಂದು ಚಲನ ಇದೆ, ಚಲನವನ್ನು ಪ್ರಾಣ ಹೇಳಿದ್ದೇವೆ. ಈಗ ಪ್ರಾಣಕ್ಕಿಂತ ಹೆಚ್ಚಿದೆ. ಪ್ರಾಣ ಅಂದ್ರೇನು? ಹಸಿವು ಬಾಯಾರಿಕೆ. ಪ್ರಾಣ ಅಂದ್ರೇನು? ಇನ್ನೊಂದು ಶಕ್ತಿ ಹೆಚ್ಚಾಗುವುದು, ಕಮ್ಮಿಯಾಗುವುದು, ಆಯಾಸವಾಗುವುದು, ಆರಾಮಾಗುವುದು. ತುಂಬ ಆಯಾಸ ಆಗ್ತದೆ, ಸ್ವಲ್ಪ ಹೊತ್ತು ವಿಶ್ರಾಮ ತಗೊಂಡರೆ ಈಗ ಆರಾಮಾಯಿತು ಹೇಳ್ತೀವಿ. ಆಯಾಸ ಆಗುವುದು, ಆರಾಮಾಗುವುದು ಪ್ರಾಣಮಟ್ಟ, ಅದು ನಾನು. ಈಗ ಹೇಳ್ತೀವಿ, ಆಯಾಸ ಆರಾಮವನ್ನು ದಾಟಿ ಇದ್ದೀವಿ, ಇನ್ನೊಂದು ಆತ್ಮ ಇದೆ. ಆಯಾಸ ಆರಾಮಗಳನ್ನು ದಾಟಿ, ಜ್ವರ ಇದೆ ಆರಾಮಿದೆ ಅವುಗಳನ್ನು ದಾಟಿ ಒಂದು ಮನಸ್ಸಿದೆ. ಮನಸ್ಸಂದ್ರೇನು? ಅರಿವು. ಈ ಆಯಾಸ ಪ್ರಯಾಸಗಳು ಆರಾಮಾಗುವುದು ಅದು ನಾನಾ? ಆಯಾಸಗಳು ಆಯಾಸ ಆಗಬಹುದು, ಆರಾಮಾಗಬಹುದು, ಈ ಎರಡು ಗೊತ್ತಾಗ್ತಾ ಇದೆಲ್ಲ ಅರಿವು ಅದು ನಾನಾ? ಇನ್ನೂ ಒಳಗಿದೆ ನೋಡಿ, ಅದು ನಾನು. ಈ ಆಯಾಸಗಳು ಆರಾಮಾಗುವುದು, ಕೈ ಎತ್ತುವುದು, ಇದೆಲ್ಲ ಚಲನಗಳು. ಚಲನಗಳೆಲ್ಲ ನನ್ನಲ್ಲೇ ಗೊತ್ತಾಗ್ತಾ ಇವೆ. ಚಲನ ಗೊತ್ತಾಗ್ತದ ಅಲ್ಲವಾ? ನಾನು ನಡೆಯುತ್ತಾ ಇದ್ದೆ, ಹಬ್ಬ ತುಂಬ ಹೊತ್ತಾಯಿತು, ಆಯಾಸವಾಗಿದೆ, ಈಗ ಸ್ವಲ್ಪ ನಿಂತಿರೋಣ, ಸ್ವಲ್ಪ ಕುಳಿತಿರೋಣ, ಹಬ್ಬ ಈಗ ಆರಾಮಾಯಿತು ಎಂದು ಹೇಳ್ತೀವಿ. ಈ ಆರಾಮಗಳೆಲ್ಲ ಯಾರಿಗೆ ಗೊತ್ತಾಗ್ತಾ ಇದೆ? ಹಾಗೋ ಅದು ಮನಸ್ಸು, ಅದು ಮನಸ್ಸು ನಾನು. ನಾನು ಮೊದಲು ಸ್ಥೂಲ ಶರೀರ ಅಂದ್ಕೊಂಡೆ, ಅದಕ್ಕಿಂತ ಒಳಗೆ ಪ್ರಾಣಕ್ಕೆ ಬಂದೆ, ಪ್ರಾಣಕ್ಕಿಂತ ಒಳಗೆ ಮನಸ್ಸುಗೂ ಬಂದೆ. ಇನ್ನು ಸ್ವಲ್ಪ ಅರಿವು ಇದೆ. ಇಲ್ಲಿ ಮನೋಮಯನನ್ನು ತೈತ್ತರಿಯ ಉಪನಿಷತ್ತಿನಲ್ಲಿ, ಉಪನಿಷತ್ತು ವೇದಾತ್ಮ ಹೇಳುತ್ತದೆ. ವೇದಾತ್ಮ ಅಂದರೆ ವೇದ ಅಂದರೆ ಜ್ಞಾನ, ಪದಾರ್ಥಗಳ ಜ್ಞಾನ, ಪ್ರಪಂಚದ ಜ್ಞಾನ, ಕರ್ಮಗಳ ಜ್ಞಾನ, ಎಲ್ಲ ಜ್ಞಾನ. ಜ್ಞಾನ ಅಂದರೆ ಜ್ಞಾನವು ಜ್ಞಾನವುಳ್ಳವನು ಎರಡೂ ಆಗುತ್ತದೆ. ಜ್ಞಾನವುಳ್ಳವನು ಕರ್ತ, ಜ್ಞಾತ. ಜ್ಞಾನವುಳ್ಳವನು ಜ್ಞಾತ. ಜ್ಞಾನವೇನೋ ಮನಸ್ಸು. ಒಂದೊಂದು ಕಡೆ ಒಂದೊಂದು ಬಗೆ ಹೇಳ್ತೀವಿ. ನೀವು ಬೇರೆ ಉಪನಿಷತ್ತುಗಳಲ್ಲಿ, ಬೇರೆ ಪುಸ್ತಕಗಳಲ್ಲಿ ಹೇಳಿದ್ದನ್ನು ಇಲ್ಲಿ ಹೋಲಿಸಬೇಡಿ, ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಏಕೆಂದರೆ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಇರುತ್ತದೆ. ಮನಸ್ಸು ಜ್ಞಾನ. ಈಗ ವಿಜ್ಞಾನಮಯ ಕೋಶ ಇದೆ ಏನು ಅಂದರೆ, ಜ್ಞಾನವುಳ್ಳವನು ಜ್ಞಾತ, ಜ್ಞಾತೃ. ಕನ್ನಡದಲ್ಲಿ ಜ್ಞಾತೃ ಹೇಳ್ತಾರೆ. ಜ್ಞಾನವುಳ್ಳವನು ಜ್ಞಾತೃ. ಅಂದರೆ ಪ್ರಾಣಮಯದಲ್ಲಿ ಕರ್ಮ ಇತ್ತು, ಅಲಗಾಟ ಚಲನ ಇತ್ತು. ಈಗ ಮನಸ್ಸು ಅಂದರೆ ಜ್ಞಾನ. ನಾನು ಚಲನಕ್ಕಿಂತ ಯಾವುದೇ ಕೈ ಎತ್ತಬೇಕು ಅಂದರೆ ಎತ್ತುತ್ತಾ ಇದ್ದದ್ದು ಸಿ ಕೈ ಎತ್ತಬೇಕು. ಕೈ ಹೀಗೆ ನಿಂತಿದೆ, ಕೈ ಎಲ್ಲಿದೆ ನನಗೆ ಗೊತ್ತಾಗ್ತಾ ಇದೆ. ಓ, ಈಗ ಎತ್ತಬೇಕು ಅನಿಸುತ್ತದೆ, ಅದು ಗೊತ್ತಾಗ್ತಾ ಇದೆ. ಈ ಗೊತ್ತಾಗುವುದು ಮನಸ್ಸು. ಕೈ, ಕೈ ಸ್ಥೂಲ ಶರೀರ, ಅದರ ಒಳಗಿನ ಎನರ್ಜಿ ಇದೆ ನೋಡಿ ಚಲನ, ಅದು ಪ್ರಾಣ. ಚಲನವು ಗೊತ್ತಾಗ್ತಾ ಇದೆ, ಅದು ಮನಸ್ಸು. ಇಲ್ಲೇ ಕೈಯಲ್ಲಿ ಮೂರಿವೆ ನೋಡಿ. ಕೈ ಸ್ಥೂಲ ಶರೀರ, ಅನ್ನಮಯ ಕೋಶ. ಕೈಯಲ್ಲಿ ಚಲನ ಇದೆ, ಶಕ್ತಿ ಇದೆ, ಅದು ಪ್ರಾಣಮಯ ಕೋಶ. ಆ ಚಲನವು ಕೈ ಗೊತ್ತಾಗ್ತಾ ಇದೆ, ಚಲನ ಗೊತ್ತಾಗ್ತಾ ಇದೆ. ಎರಡು ಯಾರಿಗೆ ಗೊತ್ತಾಗ್ತಾ ಇದೋ ಆ ಗೊತ್ತಾಗುವ ಅರಿವಿದೆ ನೋಡಿ, ಅದು ಮನಸ್ಸು. ಇದೇ ಕೈಯಲ್ಲಿ, ಕೈ ಎತ್ತಿದ್ಯಾ ಹೌದು ಗೊತ್ತಾಗ್ತಾ ಇದೆ, ಈ ಕೆಳಗೆ ಇಟ್ಟಿದ್ಯಾ ಗೊತ್ತಾಗ್ತಾ ಇದೆ, ಆಯಾಸವಿದೆ ಗೊತ್ತಾಗ್ತಾ ಇದೆ, ಈಗ ಆರಾಮಾಗಿದೆ ಗೊತ್ತಾಗ್ತಾ ಇದೆ. ಆಯಾಸ ಆರಾಮ ಎರಡು ಗೊತ್ತಾಗ್ತಾ ಇದೆ, ಎರಡಕ್ಕೆ ಆಧಾರ.
ಆಯಾಸ ಆರಾಮಗಳಿಗಿಂತ ಆಧಾರವಿದೆ ನೋಡಿ, ಅದು ಅರಿವು, ಅದು ಮನಸ್ಸು. ಆ ವಿಜ್ಞಾನಂ ಯಜ್ಞಂತರುತೆ ಕರ್ಮಾಣಿ ತನುತೆ ಪಿಚ, ಇದು 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 ಜ್ಞಾತೃತ್ವ. ಈ ಜ್ಞಾನವೆಲ್ಲ ನನಗೆ ಇದೆ ಎಂದನಿಸುತ್ತದಲ್ಲ, ಅದು ಜ್ಞಾತ ಜ್ಞಾತೃ. ಈ ಮನಸ್ಸು ತನ್ನ ಅಧೀನದಲ್ಲಿದೆ, ಬುದ್ಧಿ ಬುದ್ಧಿಕೋಶ ಅಂದರೆ ವಿಜ್ಞಾನಮಯ ಕೋಶ. ಮನಸ್ಸುಕ್ಕಿಂತ ಸೂಕ್ಷ್ಮ ಆ ಬುದ್ಧಿ ಇದೆ. ಅಂದರೆ ಮನಸ್ಸನ್ನು ಜ್ಞಾನವು ಯಾರಿಗಿದೆಯೋ ಅವನು ಜ್ಞಾತ. ಅಂದರೆ ಜ್ಞಾನಕ್ಕೆ ಜ್ಞಾತಕ್ಕೆ ವ್ಯತ್ಯಾಸವೇನೆಂದರೆ, ಜ್ಞಾತೃನಲ್ಲಿ ಹೆಚ್ಚಿನ ಜ್ಞಾನ ಇದೆ, ಜ್ಞಾತೃನಲ್ಲಿ ಸ್ವಲ್ಪ ಸ್ವಲ್ಪ ಜ್ಞಾನ ಇದೆ. ಅಂದರೆ ಈಗ ಯಾವುದು ತಿಳ್ಕೊಳ್ತಾನೋ ಅಷ್ಟೇ ಜ್ಞಾನ ಇದೆ, ಈಗ ಯಾವುದು ತಿಳ್ಕೊಳ್ತಾನೋ ಅಷ್ಟೇ ಜ್ಞಾನ ಇದೆ. ಇದು ಬಿಟ್ಟು ಇನ್ನೊಂದು 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 ವೃತ್ತಿಗಳು ಬದಲಾಯಿಸ್ತಾ ಇರುತ್ತವೆ. ವೃತ್ತಿಗಳು ಸ್ವಲ್ಪ 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 ತಿಳ್ಕೊಳ್ತಾನೆ, ಈ ಎಲ್ಲ ಜ್ಞಾನಗಳು ಸೇರಿಸಿ ಜ್ಞಾತೃವಾಗುತ್ತಾನೆ. ಜ್ಞಾತೃದಲ್ಲಿ ಎಲ್ಲ ಜ್ಞಾನಗಳಿವೆ, ಜ್ಞಾನದಲ್ಲಿ ಸ್ವಲ್ಪ ಸ್ವಲ್ಪನೇ ಇರುತ್ತದೆ, ಅಷ್ಟಷ್ಟೇ ಇರುತ್ತದೆ. ನಾವು ಓದುವಾಗ ನೋಡಿ, ಈ ಒಂದು ಪುಸ್ತಕ ನೋಡ್ತೀನಿ, ಮತ್ತು ಟೇಬಲ್ ನೋಡ್ತೀನಿ, ಪೆನ್ನು ನೋಡ್ತೀನಿ, ಮೈಕ್ ನೋಡ್ತೀನಿ, ಸೆಲ್ಫೋನ್ ನೋಡ್ತೀನಿ, ಬಟ್ಟೆ ನೋಡ್ತೀನಿ. ಅಂದರೆ ನೋಟದಲ್ಲಿ ಒಂದೊಂದು ಒಂದೊಂದು ಕಂಡು ಬಂದರೆ ನೋಟ ಆಗುತ್ತದೆ. ಈ ನೋಟಗಳೆಲ್ಲ ಸೇರಿಕೊಂಡು ಕಣ್ಣು ಹೇಳ್ತೀವಿ, ಕಣ್ಣಿನ ದೃಷ್ಟಿ. ದೃಷ್ಟಿಯಲ್ಲಿ ಎಷ್ಟು ನೋಟಗಳಿವೆ ಅಂದರೆ ಎಷ್ಟು ವಸ್ತುಗಳಿವೆ, ದೃಶ್ಯಗಳಿವೆ, ದರ್ಶನಗಳು. ದೃಶ್ಯ ಅಂದರೆ ದರ್ಶನಗಳು. ದರ್ಶನ ಮನಸ್ಸು, ನೋಡುವ ದೃಷ್ಟಿ ಕಣ್ಣು. ಅಂತೆ ಎಲ್ಲ ದರ್ಶನಗಳನ್ನು ಸೇರಿಸಿ ಕಣ್ಣು. ಕಣ್ಣಿಗೆ ದರ್ಶನಕ್ಕೆ ವ್ಯತ್ಯಾಸವೇನು? ದರ್ಶನ ಒಂದೊಂದು ವಸ್ತುವಿಗೆ ಒಂದೊಂದು ದರ್ಶನ. ಪುಸ್ತಕ ದರ್ಶನ, ಟೇಬಲ್ ದರ್ಶನ, ದರ್ಶನಕ್ಕೆ ಒಂದೊಂದು ವಸ್ತುವೇ ಇರುತ್ತದೆ. ಚಾಪೆ ದರ್ಶನ, ಮನುಷ್ಯ ದರ್ಶನ, ಕುರ್ಚಿ ದರ್ಶನ, ಇದು ಒಂದೊಂದು ದರ್ಶನ ಆಗುತ್ತದೆ. ಕಣ್ಣು ಅಂದರೆ ಎಷ್ಟು? ಪೂರ್ತಿ ನೋಟ. ಕಣ್ಣಿನಲ್ಲಿ ಎಷ್ಟು ದರ್ಶನಗಳಾಗುತ್ತವೋ, ಎಷ್ಟು ನೋಟಗಳಾಗುತ್ತವೋ ಅದೆಲ್ಲ ಸೇರಿಸಿ ಒಟ್ಟು ಕಣ್ಣು. ಹಾಗೆ ಮನಸ್ಸು ಅಂದರೆ ಒಂದೊಂದು ತಿಳಿಯುತ್ತದೆ, ಜ್ಞಾನ ಮಾತ್ರ. ಈ ಜ್ಞಾನಗಳೆಲ್ಲ ಒಳಗೊಂಡವನು ಜ್ಞಾತೃ, ವಿಜ್ಞಾನಮಯ ಕೋಶ. ಅಂದರೆ ಮನಸ್ಸೆಲ್ಲ ವಿಜ್ಞಾನದಲ್ಲಿ ಅಡಕವಾಗಿದೆ. ಸ್ಥೂಲ ದೇಹಕ್ಕಿಂತ ನಾನು ಒಳಗಿದ್ದೇನೆ ಶಕ್ತಿ, ಅದೇ ಪ್ರಾಣ. ಪ್ರಾಣವು ಗೊತ್ತಾಗ್ತಾ ಇದೆ, ಅದು ಮನಸ್ಸು, ಮನೋಮಯ ಕೋಶ. ಅದೆಲ್ಲ ವಿಜ್ಞಾನದಲ್ಲಿದೆ, ಅಂದರೆ ಜ್ಞಾತೃವಿನಲ್ಲಿದೆ. ಈ ಜ್ಞಾತೃವು ಎಲ್ಲ ಜ್ಞಾನಗಳು ಪಡ್ಕೊಂಡು ಕೆಲಸ ಮಾಡಿ ಒಂದು ಕೆಲಸ ಮುಗಿಯಿತು, ಅಬ್ಬಾ ಇವತ್ತು ಕೆಲಸ ಒಳ್ಳೆಯದಾಯಿತು ಎಂದು ಮನಸ್ಸಿಗೆ ಆನಂದವಾಗ್ತದೆ. ಆನಂದದಲ್ಲಿ ನಿಂತಿರ್ತಾನೆ, ಅದು ಆನಂದಮಯ ಕೋಶ. ಈ ಮನಸ್ಸು ತಿಳ್ಕೊಳ್ತದೆ, ಪ್ರಾಣಮಯ ಕೆಲಸ ಮಾಡ್ತದೆ. ಮನಸ್ಸು ತಿಳ್ಕೊಳ್ತದೆ, ಜ್ಞಾನವು ಇವುಗಳನ್ನೆಲ್ಲ ತನ್ನ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿ ವಿಜ್ಞಾನಮಯ ಕೋಶ ಸಂಕಲ್ಪ ಮಾಡ್ತದೆ. ಮನಸ್ಸೇನೋ ಆ ಸಂಕಲ್ಪದಿಂದ ತಿಳ್ಕೊಳ್ತದೆ. ಪ್ರಾಣ ಮನಸ್ಸುಗಳು ವಿಜ್ಞಾನಮಯ ಕೋಶದ ಅಧೀನದಲ್ಲಿದ್ದು ಪ್ರಾಣಮಯ ಕೋಶ ಕೆಲಸ ಮಾಡುತ್ತದೆ, ಮನಸ್ಸೇನೋ ತಿಳ್ಕೊಳ್ತದೆ. ಒಂದು ತಿಳ್ಕೊಳ್ತದೆ, ಒಂದು ಸಂಕಲ್ಪ ಮಾಡುತ್ತದೆ. ಈ ಎರಡು ವಿಜ್ಞಾನಮಯ ಕೋಶ ಅಂದರೆ ಸಂಕಲ್ಪ ಶಕ್ತಿ. ತಾನು ಮಾಡಿದ್ದರೆ ಆಗ್ತದೆ, ಬೇಡ ಅಂದರೆ ನಿಂತು ನಿಲ್ಲುತ್ತದೆ. ಆಗುವ ಮಾಡು ಅಂದರೆ ಮಾಡ್ತದೆ, ಬೇಡ ಅಂದರೆ ನಿಂತು. ಆ ನಿಶ್ಚಯ, ಆ ನಿಶ್ಚಯ ಮಾಡುವುದು ವಿಜ್ಞಾನಮಯ ಕೋಶ. ಅದು ಹಿರಣ್ಯಗರ್ಭ ಎಂದು ಹೇಳ್ತಾರೆ. ಆ ಹಿರಣ್ಯಗರ್ಭ ಮನಸ್ಸುಕ್ಕಿಂತ ಸೂಕ್ಷ್ಮ ಎಲ್ಲಿದೆ? ನಿಶ್ಚಯ. ಮನಸ್ಸು ಬೇಕು ಅಂದರೆ ಯೋಚನೆ ಮಾಡ್ತದೆ, ಮನಸ್ಸು ಬೇಡ ಅಂದರೆ ನಿಂತು ಹೋಗ್ತದೆ. ನನಗೆ ಯಾವುದು ಯೋಚನೆ ಬೇಡ, ನಿಂತು ಹೋಯಿತು. ಈ ಸಂಕಲ್ಪ ಯಾರು ಮಾಡ್ತಾ ಇದ್ದಾರೆ? ಆ ಸಂಕಲ್ಪವನ್ನು ಮನಸ್ಸನ್ನೇ ನಿಲ್ಲಿಸಿಬಿಡ್ತಾನೆ ಅಲ್ಲವಾ. ನನಗೆ ಯೋಚನೆ ಬೇಡ, ನಿಲ್ಲಿಸಿಬಿಡ್ತಾನೆ. ಈಗ ಬೇಕು ಅಂದರೆ ಯೋಚನೆ ಮಾಡ್ತಾನೆ, ಬೇಕಂದರೆ ಯೋಚನೆ ಮಾಡ್ತಾನೆ, ಬೇಡ ಅಂದರೆ ಯೋಚನೆ ನಿಲ್ಲಿಸಿಬಿಡ್ತಾನೆ. ಆ ನಿಲ್ಲಿಸಿಬಿಡುವುದು, ಯೋಚನೆ ಮಾಡುವುದು, ಈ ಸಂಕಲ್ಪ ಮಾಡುವುದು ಯಾರು? ನಮ್ಮ ಒಳಗಿದೆ ನೋಡಿ, ಅದು ವಿಜ್ಞಾನಮಯ ಕೋಶ. ಅದು ಬೇಡ ಅಂದರೆ ನೋಡಿ, ನೀವು ಧ್ಯಾನಕ್ಕೆ ಕೂತ್ಕೋ, ಹಾಂ, ಪ್ರಪಂಚವೆಲ್ಲ ಮರೆತು ಹೋಗಿಬಿಡು, ಪ್ರಪಂಚವೆಲ್ಲ ಬಿಟ್ಟು ಬಿಡ್ತಾನೆ. ಇಷ್ಟು ಬಿಡುವ ಧೈರ್ಯ ಯಾರ ಶಕ್ತಿ ಯಾರಿಗಿದಪ್ಪ? ಆ ವಿಜ್ಞಾನಮಯ ಕೋಶ. ಇಡೀ ಪ್ರಪಂಚ ಮರೆತು ಹೋಗ್ತೀವಿ, ಬಿಟ್ಟುಬಿಡು, ಯಾವುದು ಯೋಚನೆ ಮಾಡಬೇಡ, ಬಿಡು, ಎಲ್ಲ ಬಿಟ್ಟಿದ್ದೇವೆ. ಆ ಸಂಕಲ್ಪ ಶಕ್ತಿ ಇದೆ ನೋಡಿ, ಅದು ವಿಜ್ಞಾನಮಯ ಕೋಶ. ಇಡೀ ಪ್ರಪಂಚ, ದೇಹ, ಇಂದ್ರಿಯ, ಮನಸ್ಸುಗಳು ಎಲ್ಲ ಬಿಟ್ಟುಬಿಟ್ಟ ಅಷ್ಟೇ. ಆದರೆ ಇನ್ನೂ ನಾನು ಸಂಕಲ್ಪ ಮಾಡಿದ್ದೇನೆ, ಯೋಚನವೆಲ್ಲ ನಿಲ್ಲಿಸಿಬಿಟ್ಟೇನೆ ಎಂದಿದೆ. ಏಕೆ? ಇನ್ನೂ ಆ ಸಂಕಲ್ಪ ಇದೆ. ಆ ವಿಜ್ಞಾನಕ್ಕಿಂತ ಹೆಚ್ಚಿನದು ಯಾವುದು? ಆನಂದ. ಆ ಸಂಕಲ್ಪವನ್ನು ಮುಳುಗಿಸಿದ್ದರೆ, ಸಂಕಲ್ಪವು ಕರಗಿ ಹೋದರೆ, ಸಂಕಲ್ಪದ ಆಗ್ರಹವಿಲ್ಲ, ನಾನು ಅದು ಮಾಡಬೇಕಾ ಇದು ಮಾಡಬೇಕಾ ಸಂಕಲ್ಪದ ಆಗ್ರಹವೇ ಇಲ್ಲ, ಅದು ಮಾಡಬೇಕಾ ಇದು ಮಾಡಬೇಕಾ ಇನ್ನು ಸಂಕಲ್ಪ ಮಾಡ್ತಾ ಇಲ್ಲ, ಏನೇ ಆಗಲಿ ಬಿಟ್ಟು ಬಿಡ್ತಾನೆ.
ಏನೇ ಆಗಲಿ ಸುಮ್ಮನೆ ಇರುತ್ತಾನೆ. ಆ ಸುಮ್ಮನೆ ಇರುವ ಸ್ಥಿತಿಯನ್ನು ಆನಂದಮಯ ಕೋಶ. ಆನಂದದಲ್ಲಿ ಅನುಭವ ಇದೆ ಹೊರತು ಸಂಕಲ್ಪವಿಲ್ಲ. ನಾನು ಇಲ್ಲಿ ಕೂತಿರಬೇಕಾ ಅಲ್ಲಿ ನಿಂತಿರಬೇಕಾ ಅಂದರೆ ನಾನು ಯೋಚನೆ ಮಾಡಿ ಸಂಕಲ್ಪ ಮಾಡಿ ಮಾಡ್ತೀನಿ. ಇಂಜೆಕ್ಷನ್ ತೊಗೊಳ್ಳುವಾಗ ಸುಮ್ಮನೆ ಇರ್ತಾನೆ, ಅವ್ರು ಹೇಳ್ತಾನೆ ನೀವು ಸುಮ್ಮನೆ ಇರು ನಾನೇ ಮಾಡ್ತೀನಿ, ನಾ ಅವ್ರು ಮಾಡ್ತಾನೆ, ಅವ್ರಿಗೆ ಬಿಟ್ಟು ಬಿಡ್ತೀವಿ, ಸುಮ್ಮನೆ ಇರ್ತೀವಿ. ಆಗಿದ್ದೇನೋ ನೋಡ್ತೀವಿ, ನೋವಾದರೆ ಅದೇ ಆಗುತ್ತದೆ, ನೋವು ಮುಗೀತಂದರೆ ಅದೇ ಆಗುತ್ತೆ. ಅಂದರೆ ಅನುಭವಗಳನ್ನು ತಿಳ್ಕೊಳ್ತಾ ಇರುತ್ತಾನೆ, ಸಂಕಲ್ಪ ಮಾಡಲ್ಲ. ಸಂಕಲ್ಪವು ಯಾವಾಗ ಕರಗಿ ಹೋಗುತ್ತದೋ ಅಥವಾ ಧ್ಯಾನ ಸ್ಥಿತಿಯಲ್ಲೂ ಗೊತ್ತಾಗ್ತದೆ. ನಾನೇನೋ ಮನಸ್ಸು ಬಿಗಿ ಹಿಡಿದೆ, ಮನಸ್ಸನ್ನು ಮೊದಲು ಯೋಚನೆ ಬೇಡ ಎಂದು ಹೇಳ್ತೀವಿ, ಆಯಿತು ಯೋಚನೆ ಬಿಟ್ಟು ಬರುತ್ತದೆ. ನಂತರ ಮನಸ್ಸನ್ನು ಸ್ವಲ್ಪ ಹಿಡ್ಕೊಂಡು ಬಿಡ್ತೀವಿ, ಇನ್ನೂ ವಿಜ್ಞಾನಮಯ. ಮನಸ್ಸನ್ನು ಹಿಡಿಯುವುದು ಬೇಡ. ಪ್ರಪಂಚವನ್ನೆಲ್ಲ ಬಿಟ್ಟಾಗ ವೃತ್ತಿ ಬರ್ತದೆ, ಒಂದು ಶಾಂತ ವೃತ್ತಿ, ಸಮಾಧಾನದ ವೃತ್ತಿ. ಸಮಾಧಾನ ವೃತ್ತಿಯೂ ಕರಗಿ ಹೋಗ್ತದೆ. ಅಂದರೆ ಆ ಸಂಕಲ್ಪ ಕರಗಿ, ಸಮಾಧಾನ ವೃತ್ತಿ ಅಂದರೆ ಸಂಕಲ್ಪ, ಆ ಹಿಡಿಯುತ್ತದಲ್ಲ ಆ ಹಿಡಿತನೂ ಕರಗಿ ಹೋಗ್ತದೆ. ನನಗೆ ಯಾವುದೂ ಮಾಡಲ್ಲ, ತಾನೇ ತಾನು ಆನಂದವಾಗಿ ಗೊತ್ತಾಗ್ತದೆ. ಆನಂದವೆಲ್ಲ ಗೊತ್ತಾಗ್ತಾ ಇದೆ, ಆನಂದದ ಅನುಭವ ಇದೆ, ಸಂಕಲ್ಪವಿಲ್ಲ, ಪ್ರಯತ್ನ ಮಾಡ್ತಾ ಇಲ್ಲ. ನಾನು ಇರಬೇಕಾ ಬಿಡಬೇಕಾ ಯೋಚನೆ ಬರ್ತಾ ಇಲ್ಲ, ಸಂಕಲ್ಪವೇ ಬರ್ತಾ ಇಲ್ಲ. ಎಲ್ಲ ಸಂಕಲ್ಪಗಳೆಲ್ಲ ಕರಗಿ ಹೋಗಿವೆ, ನಿಂತು ಹೋಗಿದೆ, ತಾನೇ ತಾನಿದೆ. ಅದು ಆನಂದಮಯ ಕೋಶ. ಆನಂದ ಅಂದ್ರೇನು? ಸುಮ್ಮನೆ ಅನುಭವ ಅಷ್ಟೇ. ನೀವು ಮಲ್ಕೊಂಡುವಾಗ, ನಿದ್ದೆ ಹೋಗುವಾಗ ಮೊದಲು ಲೈಟ್ ಆಫ್ ಮಾಡ್ತೀರಿ, ಕಣ್ಣು ಮುಚ್ಕೊಳ್ತೀರಿ, ಬಟ್ಟೆ ಹೊದ್ಕೊಳ್ತೀರಿ, ಏನಿಲ್ಲ, ಏನು ಕಂಡು ಬರಲ್ಲ. ಸ್ವಲ್ಪ ಹೊತ್ತಿಗೆ ಏನಾಗ್ತದೆ, ಇಲ್ಲಿ ಇಲ್ಲಿ ನಿಮ್ಮ ಸ್ಪರ್ಶ, ಇಲ್ಲೇನು ದಿಂಬು ಗೊತ್ತಾಗ್ತದೆ, ಇಲ್ಲಿ ಚಾಪೆ ಇಲ್ಲಿ ಮೈಗೆ ತಾಕುತ್ತಾ ಇದೆ ಗೊತ್ತಾಗ್ತದೆ ಸ್ವಲ್ಪ ಹೊತ್ತಿಗೆ. ಸ್ವಲ್ಪ ಹೊತ್ತಿಗೆ ಏನಾಗ್ತದೆ, ಅದು ಹೋಗುತ್ತದೆ. ಅದು ಹೋಗಿಬಿಟ್ಟು ಏನಾಗ್ತದೆ, ಎಲ್ಲ ಶರೀರವು ಕೈ ಎಲ್ಲಿದೆಯೋ ಕಾಲು ಎಲ್ಲಿದೆಯೋ ಗೊತ್ತೇ ಆಗಲ್ಲ. ಗೊತ್ತಾಗ್ತದ, ಕಾಲು ಕೈ ಇಟ್ಟು ಇಲ್ಲಿಡ್ತೀವಿ, ಕಾಲು ಇಡ್ತೀವಿ, ಕೈ ಎಲ್ಲಿದೆ ಮೊದಲು, ಈ ಕೈ ಈ ಕಾಲುಕ್ಕೆ ಸ್ಪರ್ಶ ಮೊದಲು ಗೊತ್ತಾಗ್ತದೆ. ಸ್ವಲ್ಪ ಹೊತ್ತು ನಂತರ ಕೈ ಎಲ್ಲಿದೆಯೋ ಕಾಲೆಲ್ಲಿದೆಯೋ ವ್ಯತ್ಯಾಸ ಗೊತ್ತಾಗಲ್ಲ. ಎಲ್ಲ ಒಂದೇ ರೌಂಡ್ ಆಗಿದ್ದಂತೆ ಆಗುತ್ತದೆ ಅಲ್ಲವೇ, ಎಲ್ಲ ಒಂದೇ ಆಗಿ ಒಂದು ಏನು ಹೇಳ್ತಾವಪ್ಪ ಅದನ್ನು, ಮತ್ತು ಸ್ಥಿತಿ, ನಶಾ ಸ್ಥಿತಿ. ಅದಕ್ಕೇನು ಹೇಳ್ತಾರೆ, ಮಂಕು ಹೇಳಬಹುದಾ? ಒಂದು ಬಗೆಯಾದ ಮಂಕು ಸ್ಥಿತಿ. ಮಂಕು ಸ್ಥಿತಿ ಅಂದರೆ ಅರ್ಧ ನಿದ್ರ, ಅರ್ಧ ನಿದ್ರ ಹಾಗೆ ಸ್ವಲ್ಪ ಏನೋ ಮಂಕು ಸ್ಥಿತಿ. ಒಂದು ಚೂರು ಅರಿವಿದೆ, ಆದರೆ ಎಲ್ಲ ನಿಂತು ಹೋಯಿತು, ಏನೋ ಏನಿಲ್ಲದಂತೆ, ಏನೋ ಅಂದರೆ ಅರ್ಧ ನಿದ್ರ ಸ್ಥಿತಿ ಇದೆ ನೋಡಿ, ಆಗೋದು ಆನಂದಮಯ. ಅಂದರೆ ಏನು, ಎಲ್ಲ ಮುಳುಗಿ ಹೋಯಿತು, ಅಲ್ಲಿ ಪ್ರಯತ್ನವಿಲ್ಲ, ಸಂಕಲ್ಪವಿಲ್ಲ. ಸಂಕಲ್ಪವಿದೇನು? ತಾನೇ ತಾನಿದೆ, ಸಂಕಲ್ಪವೇನಿಲ್ಲ. ಸಂಕಲ್ಪಕ್ಕಿಂತ ಹೆಚ್ಚಿದೆ ನೋಡಿ ಅದೊಂದು ಅನುಭವ, ಅದು ಆನಂದಮಯ. ಈಗ ಆನಂದಮಯ ಅನುಭವ ಇದೆ, ಟೈಮ್ ಆಯಿತು, ಮುಗಿಸ್ಬಿಡ್ತೀನಿ. ಸೊ ಆನಂದಮಯ ಅಂದರೆ ಆ ಅನುಭವ ಆಗುತ್ತಾ ಇದೆ ಅಂದರೆ ಆನಂದಮಯ ಕೋಶ. ಈಗ ಪುಚ್ಛ ಬ್ರಹ್ಮ ಇದೆ ನೋಡಿ, ಬ್ರಹ್ಮ ಪುಚ್ಛಂ ಪ್ರತಿಷ್ಠ, ಆನಂದಮಯ ಕೋಶವೂ ಅಲ್ಲ. ಅಂದರೆ ಆನಂದ ಎಂಬುದು ಅನುಭವವಲ್ಲ, ಆನಂದವೆನ್ನುವುದು ತಾನೇ, ತನ್ನ ಸ್ವರೂಪವೇ. ನಾನು ಅನುಭವಿಸ್ತಾ ಇದ್ದೇನೆ ಎನ್ನುವುದೂ ಇಲ್ಲ. ನೀವು ಮಲಗುವಾಗ ಎಲ್ಲ ಅರ್ಧನಿದ್ದ ಸ್ಥಿತಿಯಲ್ಲೇನಿದೆ, ಎಲ್ಲ ಮುಳುಗಿ ಹೋಗುತ್ತಾ ಇದೆ, ಒಂಚೂರು ಅರಿವಿರುತ್ತದೆ. ಸ್ವಲ್ಪ ಹೊತ್ತಿಗೆ ಇನ್ನು ಗಾಢ ನಿದ್ದೆಗೆ ಹೋದಾಗ ನಾನು ಮಲಗಿದ್ದೇನೆ, ಈ ಅರ್ಧ ನಿದ್ದೆ, ಈ ಮಂಕು ಸ್ಥಿತಿ ಅದು ಇಲ್ಲ. ಮಂಪರ ಸ್ಥಿತಿ, ಮಂಕು ಹೇಳ್ತಾರ ಮಂಪರ ಹೇಳ್ತಾರ, ಆ ಮಂಪರ ಸ್ಥಿತಿ ಇಲ್ಲ. ಮಂಕು ಹೇಳಲ್ಲ ಅನಿಸುತ್ತದೆ, ಮಂಪರೆ. ನನ್ನ ಪದ ಮರೆತು ಹೋದೆ, ತುಂಬ ದಿವಸ ಆಯಿತು ಕನ್ನಡ ಪದ. ಆ ಮಂಪರ ಸ್ಥಿತಿ ಇರುತ್ತೆ, ಅದು ಮಂಪರ ಸ್ಥಿತಿ ಇರುವಾಗ ಸ್ವಲ್ಪ ಅಭಿಮಾನ ಇದೆ, ಅಭಿಮಾನ ಅಂದರೆ ಅರಿವಿದೆ, ಆಗ ಅದು ಆನಂದಮಯ ಕೋಶ. ಸುಷುಪ್ತಿಗೆ ಹೋದರೆ ಅದು ಇಲ್ಲ, ಆಗ ಅದು ಪೂರ್ಣ ಆನಂದ ಸ್ವರೂಪ. ಅದು ಆನಂದ ಸ್ವರೂಪದಲ್ಲಿ ನಾನು ಇದು ಅನುಭವಿಸ್ತಾ ಇದ್ದೇನೆ ಎಂದು ನಾನು ಅನುಭವ ವ್ಯತ್ಯಾಸ ಇಲ್ಲ, ಅನುಭವಿಸುವವನು ಅನುಭವ ವ್ಯತ್ಯಾಸ ಇಲ್ಲ. ಆನಂದ ಅನುಭವ ಅನುಭವಿಸುವವನು ವ್ಯತ್ಯಾಸ ಆನಂದಮಯ ಕೋಶದಲ್ಲಿರುತ್ತದೆ. ಸ್ವರೂಪದಲ್ಲಿ ಆನಂದ ಅನುಭವಿಸುತ್ತಾನೆ ಅನಿಸಲ್ಲ, ಆನಂದ ಅನುಭವ ಎಲ್ಲ ಒಂದೇ ಆಗಿಬಿಡುತ್ತದೆ ಅಖಂಡವಾಗಿ. ಹೀಗೆ ಒಂದಿನಿಂದ ಒಳಗೆ ವ್ಯಾಪಕ, ಒಳಗಿಂದು ಒಳಗಿನ ಸೂಕ್ಷ್ಮವಾಗಿದ್ದು ವ್ಯಾಪಕವಾಗಿದ್ದು, ಸೂಕ್ಷ್ಮ ವ್ಯಾಪಕ, ಸೂಕ್ಷ್ಮ ವ್ಯಾಪಕ, ಹೀಗೆ ಒಳಗೆ 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 ಹೋಗಿ ಕೊನೆಗೂ ಸ್ವತಃಸಿದ್ಧ ಬ್ರಹ್ಮದಲ್ಲೇ ನಿಂತಿರುವುದು. ಇದು ಶಾಖಾಚಂದ್ರ ನ್ಯಾಯೇನ ಅಥವಾ ಅದೇನು ಅರುಂಧತಿ ನ್ಯಾಯದೇನ ಹೇಳುತ್ತಾರೆ ಎಂದು ಹೇಳಿದ್ದಾರೆ. ಈ ಪ್ರಕ್ರಿಯೆ ಆಯಿತು. ಮತ್ತು ಇನ್ನೊಂದಿದೆ, ಅದೇನು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ಅದು ಇದೆ, ಅದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ.